ನಾವು ನೋಡುವಂತ ಒಂದು ಪಾಠ ಸಹೋದರ ಸಹೋದರರೇ ದಾವೀದನು ಜೂದಾಗೆ ಅರಸನಾಗಿರುವ ಅರಸನಾಗುವ ಒಂದು ಒಂದು ವಿಷಯ ಸೊ ಇಷ್ಟು ತನಕ ನಾವು ಸುಮಾರು ಪಾಠಗಳನ್ನ ದಾವೀದನ ಜೀವನ ಚರಿತ್ರೆಯಲ್ಲಿ ನೋಡ್ಕೊ ಬಂದ್ವಿ ಅದರಲ್ಲಿ ಅತಿ ಹೆಚ್ಚಾಗಿ ಸೌಲನ ಒಂದು ಗುಣಗಳನ್ನ ನಾವು ನೋಡೋರಂತದಾಗಿದ್ದೀವಿ ಸೊ ಈ ದಿನದಲ್ಲಿ ದಾವೀದನ ವಿಷಯದಲ್ಲಿ ನಾವು ನೋಡುವಂತ ಮುಖ್ಯವಾದ ಪಾಠಗಳನ್ನ ನಮ್ಮ ಗಮನಕ್ಕೆ ತರೋಣ ಈ ಒಂದು ಪಾಠವು ಎರಡನೇ ಸಾಮುವೇಲ ಎರಡನೇ ಅಧ್ಯಾಯ ಒಂದರಿಂದ ಹನ್ನೊಂದು ವಚನಗಳ ಆಧಾರದ ಮೇಲೆ ಈ ಪಾಠವನ್ನ ಸಹೋದರರು ನಮಗೋಸ್ಕರ ಬರೆದಿರೋದನ್ನ ನಾವು ಗಮನಕ್ಕಿಡೋಣ ಸೊ ಈ ಪಾಠದ ನಂತರ ನಾವು ಈ ಒಂದು ಸತ್ಯವೇದದಿಂದ ಈ ಒಂದು ಭಾಗವನ್ನ ನಾವು ಓದೋದಕ್ಕೆ ಪ್ರಯತ್ನ ಮಾಡಿದಾಗ ಅದು ನಮಗೆ ಪಾಠಕ್ಕೆ ತುಂಬಾ ಉಪಯೋಗ ಆಗುತ್ತೆ ಸೊ ಅದರಿಂದ ಬರೋ ದಿನಗಳಲ್ಲಿ ನಾವು ಯಾವ ಪಾಠವನ್ನ ಪ್ರಾರಂಭ ಮಾಡಬೇಕು ಅಂತಿದ್ವೋ ಅದರ ಒಂದು ಸತ್ಯವೇದದಲ್ಲಿ ಇರುವಂತ ರೆಫರೆನ್ಸ್ನ ನಾವು ಫಸ್ಟೇ ಕೊಟ್ಟುಬಿಟ್ರೆ ನೀವು ಅದನ್ನ ಓದ್ಕೊಂಡು ಈ ಪಾಠಕ್ಕೆ ಸಿದ್ಧರಾದ್ರೆ ಅದು ಇನ್ನೂ ಸ್ವಲ್ಪ ನಮಗೆ ಪ್ರಯೋಜನ ಆಗುತ್ತೆ ನಿಮಗೂ ಪ್ರಯೋಜನ ಆಗುತ್ತೆ ಸೊ ಈ ದಿನದಲ್ಲಿ ಸಹೋದರ ಸಹೋದರರೇ ನಮಗೆ ಒಂದು ವಾಕ್ಯವನ್ನ ಈ ದಿನದಲ್ಲಿ ಪ್ರಾರಂಭವಾಗಿ ಕೊಟ್ಟಿದ್ದಾರೆ ಆ ವಾಕ್ಯವನ್ನ ಓದಿ ನಾವು ಈ ಪಾಠದೊಳಗೆ ಹೋಗೋಣ ಕೀರ್ತನೆ 97ನೇ ಅಧ್ಯಾಯ 1ನೇ ವಚನ ಕೀರ್ತನೆ 97ನೇ ಅಧ್ಯಾಯ 1ನೇ ವಚನ ಯಾರ ಓದ್ತೀರಾ ಯಹೋವನು ರಾಜಾಧಿಕಾರವನ್ನು ವಹಿಸಿದ್ದಾನೆ ಭೂಲೋಕವು ಸಂತೋಷಿಸಲಿ ಸಮುದ್ರದ ತೀರ ಪ್ರದೇಶಗಳೆಲ್ಲ ಹರ್ಷಿಸಲಿ ಮುಗಿಲು ಕಾರ್ ಕತ್ತಲೆಯು ಆತನ ಸುತ್ತಲೂ ಇರುತ್ತದೆ ಕಂಟಿನ್ಯೂ ಬ್ರದರ್ ಇಲ್ಲ ಸಾಕು ಸಿಸ್ಟರ್ ಸೊ ಈ ವಚನವನ್ನ ನಮಗೆ ಸಹೋದರರ ಆಧಾರ ವಚನವಾಗಿ ಕೊಟ್ಟಿದ್ದಾರೆ ಈ ವಚನವನ್ನ ನಾವು ಈ ಪಾಠದ ಕೊನೆಯಲ್ಲಿ ಈ ವಚನವನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ನಾವು ಸ್ವಲ್ಪ ಆಲೋಚಿಸಿ ನೋಡೋಣ ಈಗ ಈ ಪಾಠದೊಳಗೆ ಹೋಗುವಾಗ ಯಾವ ಒಂದು ಕಾಲ ಸಮಯಕ್ಕೆ ನಮ್ಮನ್ನ ನಾವು ಕರೆದೊಯ್ಯಬೇಕು ಅಂದ್ರೆ ದಾವೀದನು ಈಗ ದೇವರಿಂದ ಅರಸನಾಗಿ ಅಥವಾ ರಾಜನಾಗಿ ಅಲ್ಲಿ ಆರಿಸ್ಕೊಳ್ಳೋ ಒಂದು ಸನ್ನಿವೇಶಕ್ಕೆ ನಾವು ಹೋಗೋಣ ಈ ಸನ್ನಿವೇಶದಲ್ಲಿ ನಡೆಯುವಂಥ ವಿಷಯಗಳು ಈ ಒಂದು ದೇವರ ಒಂದು ಯೋಚನೆ ಒಂದು ಆಲೋಚನೆಯ ಪ್ರಕಾರ ಆತನ ಚಿತ್ತದ ಪ್ರಕಾರ ದಾವೀದನನ್ನ ದೇವರು ಆರಿಸ್ಕೊಂಡ್ರು ಅಂತ ನೋಡ್ತೀವಿ ದೇವರು ಆರಿಸ್ಕೊಂಡ ಮೇಲೇನು ಆತನಿಗೆ ದೇವರು ಯಾವ ರೀತಿ ಹಂತ ಹಂತವಾಗಿ ಆತನನ್ನ ಆ ಒಂದು ಪದವಿಗೆ ತಯಾರಿಸಿದ್ರು ಅಂತಲೂ ಈ ದಿನದಲ್ಲಿ ನೋಡೋಂಗಿದ್ದೀವಿ ಅದು ಆ ರೀತಿಯ ಒಂದು ಅಭಿಷೇಕವನ್ನ ಅದನ್ನು ಪಡ್ಕೊಂಡ್ರು ಯಾವ ರೀತಿಯ ಒಂದು ಹೆಮ್ಮೆನೋ ಅಥವಾ ಯಾವ ರೀತಿಯ ಒಂದು ತಪ್ಪಾದ ಒಂದು ನಿರ್ಧಾರಗಳನ್ನ ತಗೊಂಡು ಆತನು ಮುಂದುವರೆದಿಲ್ಲ ಅಂತಲೂ ಈ ಪಾಠದಲ್ಲಿ ನಾವು ನೋಡೋಣ ಸೊ ಈ ಒಂದು ಪಾಠವನ್ನ ನೋಡುವಾಗ ಇದರ ಜೊತೆಯಲ್ಲೇ ನಾವು ಯಾವ ವಿಷಯಗಳನ್ನ ಪಾಠವಾಗಿ ಕಲಿಬೇಕು ಅಂತ ನಮ್ಮನ್ನ ಹೋಲಿಸಿ ಈ ಒಂದು ವಿಷಯದಲ್ಲೂ ಹಂಗೇ ನೋಡ್ಕೊಂಡು ಹೋದ್ರೆ ಅದು ತುಂಬಾ ಪ್ರಯೋಜನ ಆಗತ್ತೆ ಸೊ ಈಗ ನಾವು ನೋಡುವಂತ ವಿಷಯ ಏನಂದ್ರೆ ದಾವೀದನ ವಿಷಯದಲ್ಲಿ ದಾವೀದನಿಗೆ ದೇವರು ಯಾವ ರೀತಿಯ ಒಂದು ಆತನಿಗೆ ಯಾವ ರೀತಿಯ ಒಂದು ವಿಶೇಷವಾದ ಒಂದು ಶಕ್ತಿ ಅಥವಾ ಬಲ ಇತ್ತು ಅಂತ ನೋಡ್ಬೇಕಾದ್ರೆ ಆತನು ಒಂದು ಒಳ್ಳೆಯ ಒಂದು ಯೋಧನು ಅಥವಾ ಒಂದು ಒಂದು ಸೈನಿಕ ಅಂತ ಹೇಳ್ಬೋದು ಮತ್ತೆ ಆತನು ಒಂದು ಒಳ್ಳೆಯ ನೃತ್ಯ ಏನಂತ ಹೇಳ್ಬೇಕಾದ್ರೆ ಮ್ಯೂಸಿಷಿಯನ್ ಅಲ್ವಾ ಮ್ಯೂಸಿಕ್ ಬಾರಿಸೋದೆಲ್ಲ ಗೊತ್ತಿದೆಯಲ್ಲ ಆ ರೀತಿಯ ಒಂದು ವ್ಯಕ್ತಿ ಅದು ಮಾತ್ರವಿಲ್ಲ ಆತನು ಒಳ್ಳೆ ಒಂದು ಪದ್ಯಗಳನ್ನ ಬರೆಯುವಂತ ಒಂದು ಒಂದು ಕಲೆಗಾರ ಅಂತಾನು ನಾವು ನೋಡ್ತೀವಿ ಪೊಯೆಟ್ ಅಂತ ಹೇಳ್ತೀರಲ್ಲ ಆ ರೀತಿಯ ಒಂದು ವಿಷಯಗಳು ಆತನಲ್ಲಿ ಇದ್ದದ್ದನ್ನ ನೋಡ್ತೀವಿ ಅದು ಮಾತ್ರವಲ್ಲ
ಆತನಲ್ಲಿ ಇದ್ದಿದ್ದ ವಿಶೇಷವಾದ ಗುಣಗಳನ್ನ ನಾವು ಸ್ವಲ್ಪ ಪರಿಶೀಲನೆ ಮಾಡಿದ್ರೆ ಆತನಲ್ಲಿ ಸಾಮರ್ಥ್ಯಗಳು ಯಾವ ರೀತಿ ಇತ್ತು ಅಂತ ನೋಡಬೇಕಾದ್ರೆ ಆತನು ತುಂಬಾ ಒಂದು ಒಳ್ಳೆಯ ಗುಣದವನಾಗಿದ್ದ ಮತ್ತೆ ಉದಾರದ ಗುಣ ಆತನಲ್ಲಿ ಕಂಡುಬಂತು ತಾಳ್ಮೆ ಅನ್ನುವ ಒಂದು ವಿಷಯ ತುಂಬಾ ಹೆಚ್ಚಾಗಿ ಆತನಲ್ಲಿ ಕಂಡುಬಂತು ಅದು ಮಾತ್ರವಲ್ಲ ಆತನಿಗೆ ಒಂದು ಒಳ್ಳೆಯ ಹುಮ್ಮಸ್ಸಿನ ಒಂದು ಗುಣ ಆತನಲ್ಲಿತ್ತು ಸೊ ಅಲ್ಲಿ ಹೇಳಬೇಕಾದ್ರೆ ಒಂದು ಹೀರೋ ತರ ಆತನು ಎಲ್ಲಾ ವಿಷಯಕ್ಕೂ ತಯಾರಾಗಿದ್ದ ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರರೇ ಇದೆಲ್ಲ ಇದ್ರೂ ಆತನ ಒಂದು ಗುಣದಲ್ಲಿ ವಿಶೇಷವಾದ ರೀತಿ ಏನು ಅಂದ್ರೆ ದೇವರಲ್ಲಿ ಆತನು ಇಟ್ಟಿದ್ದ ಗೌರವ ಇದು ತುಂಬಾ ಮುಖ್ಯವಾದ ಒಂದು ಗುಣ ಸೊ ದೇವರಲ್ಲಿ ಇಟ್ಟಿದ್ದ ಗುಣ ಇಟ್ಟಿದ್ದ ಒಂದು ಗೌರವ ಯಾವಾಗಿಂದ ಪ್ರಾರಂಭ ಆಯಿತು ಅಂತ ನೋಡ್ಬೇಕಾದ್ರೆ ಆತನ ಬಾಲ್ಯದಿಂದಲೇ ಇದು ಪ್ರಾರಂಭವಾಯಿತು ಅಂತ ನಾವು ನೋಡ್ಬೋದು ಸಹೋದರ ಸಹೋದರರೇ ಆತನ ಬಾಲ್ಯದಿಂದಲೇ ಆತನಲ್ಲಿ ದೇವರ ಮೇಲೆ ನಂಬಿಕೆ ದೇವರ ಒಂದು ವಾಗ್ದಾನಗಳ ಮೇಲೆ ನಂಬಿಕೆ ದೇವರು ಆತನನ್ನ ಪರಾಮರಿಸುತ್ತಾರೆ ಅನ್ನುವ ಒಂದು ನಂಬಿಕೆ ಆತನಲ್ಲಿ ಅತಿ ಹೆಚ್ಚಾಗಿ ಇದ್ದಿದ್ದನ್ನ ಆತನ ಜೀವನದ ಬಾಲ್ಯದ ಜೀವನದಿಂದಾನೇ ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರ ಹಂಗಿರುವಾಗ ದಾವೀದನು ಒಂದು ಒಳ್ಳೆಯ ಸಂತನಾಗಿದ್ದ ಅಂತ ನೋಡ್ಬೋದು ಸೈಂಟ್ ಆಗಿದ್ನ ಅಂತ ನೋಡ್ಬೇಕಾದ್ರೆ ಒಂದು ಒಳ್ಳೆಯ ಸಂತ ಆಗೋದಿಕ್ಕೆ ಅಥವಾ ಒಂದು ಒಳ್ಳೆಯ ಸಂತನ ಒಂದು ಉದಾಹರಣೆಯಾಗಿದ್ದಾನೆ ಅಂತ ನೋಡ್ಬೇಕಾದ್ರೆ ನಿಜವಾಗ್ಲೂ ಅಲ್ಲಿ ಇರ್ಲಿಲ್ಲ ಅಂತ ನೋಡ್ತೀವಿ ಯಾಕೆ ಅಂದ್ರೆ ಆತನಲ್ಲಿ ಇದ್ದಿದ್ದ ಗುಣಗಳು ಒಳ್ಳೆ ಗುಣಗಳಿಗಿಂತ ಕೆಟ್ಟ ಗುಣಗಳಿಗಿಂತ ಒಳ್ಳೆಯ ಗುಣಗಳು ಅತಿ ಹೆಚ್ಚಾಗಿದ್ರು ಆತನಲ್ಲಿ ಆವಾಗ ಒಂದು ಕೆಟ್ಟ ಒಂದು ಹವ್ಯಾಸಗಳು ಆತನಲ್ಲಿ ಕಂಡು ಬಂತು ಅಂತ ನಾವಿಲ್ಲಿ ನೋಡ್ತೀವಿ ಸಹೋದರ ಸಹೋದರರೇ ಸೊ ಆ ರೀತಿ ವಿಷಯಗಳು ಇರುವಾಗ ಈ ಒಂದು ರೀತಿಯ ಒಂದು ಚಂಚಲದ ಮನಸ್ಸು ಅಥವಾ ಒಂದು ಕನ್ಸಿಸ್ಟೆಂಟ್ ಇಲ್ಲದೆ ಇರುವಂತ ಮನಸ್ಸಿದ್ದಾಗ್ಲೂ ನಾವ್ ಏನ್ ನೋಡ್ತೀವಿ ಅಂದ್ರೆ ಸಹೋದರ ಸಹೋದರರೇ ಆತನು ತಪ್ಪು ಮಾಡಿದ ನಂತರ ಮನಪೂರ್ವಕವಾಗಿ ಆತನ ತಪ್ಪನ್ನ ಆತನು ಅರಿಕೆ ಇಟ್ಟು ದೇವರಲ್ಲಿ ಪಕ್ಷಾತಾಪವನ್ನ ಪಟ್ಟು ಆತನು ಮನಸ್ಸಾಂತರ ಹೊಂದಿರುವ ಒಂದು ಗುಣ ಇತ್ತಲ್ಲ ಅದೇ ಅಲ್ಲಿ ತುಂಬಾ ಹೈಲೈಟ್ ಆಗುವಂತ ಒಂದು ಗುಣ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಇದೇ ರೀತಿ ಒಂದು ವಿಷಯ ನಾವು ನೋಡ್ಬೇಕಾದ್ರೆ ದೇವರ ಭಕ್ತನಲ್ಲಿ ಯಾವಾಗ ಶರೀರ ಅಥವಾ ಈ ಒಂದು ಶರೀರದ ಒಂದು ಅಭಿಲಾಷೆಗಳಿಗೆ ನಾವು ಬಿದ್ದು ಎಷ್ಟೋ ಸರಿ ದೇವರ ವಿರುದ್ಧವಾಗಿ ನಾವು ನಡೆಯಕ್ಕೆ ಪ್ರಾರಂಭ ಮಾಡಿದ್ರು ನಾವು ಪಶ್ಚಾತ್ತಾಪವನ್ನ ಯಾವ ರೀತಿ ಹೊಂದುತ್ತೀವಿ ಅಥವಾ ದೇವರಿಗೆ ನಾವು ಯಾವ ರೀತಿ ವಿಧೇಯರಾಗಿ ಇದ್ದೀವಿ ಅನ್ನೋದನ್ನು ನಾವು ನೋಡಿದವಾಗ ಆ ಒಂದು ವಿಷಯದ ಮೇಲೇನೆ ದೇವರ ಕನಿಕರ ದೇವರ ಪ್ರೀತಿ ನಮ್ಮಲ್ಲಿ ಇನ್ನ ನೆಲೆಗೊಂಡಿರ್ತದೆ ಅಂತಾನೂ ನಾವು ನೋಡ್ತೀವಿ ಸಹೋದರ ಸಹೋದರರೇ ಆ ರೀತಿ ಇರುವಾಗ ಯಾವುದೇ ಕಾರಣಕ್ಕೂ ದಾವೀದನು ತನ್ನ ಸ್ವಂತ ಬುದ್ಧಿಯನ್ನು ತನ್ನ ಸ್ವಂತ ಬಲವನ್ನು ಅಲ್ಲಿ ಉಪಯೋಗಿಸದೆ ಯಾವಾಗಲೂ ದೇವರನ್ನೇ ಆತನು ನಂಬಿದವನಾಗಿದ್ದ ಅಂತಾನು ನಾವು ನೋಡ್ತೀವಿ ಆತನು ತಪ್ಪು ಮಾಡಿದಾಗಲೂ ಆತನು ಜಯಶಾಲಿ ಆದಾಗಲೂ ಎಲ್ಲಾ ಸಮಯಗಳಲ್ಲೂ ದೇವರಿಗೆ ಪ್ರಾಮುಖ್ಯತೆ ಕೊಟ್ಟು ಆತನನ್ನ ಬಿಡದೆ ಆತನು ಹಿಡ್ಕೊಂಡಿರೋ ಒಂದು ಗುಣವನ್ನು ನಾವು ದಾವಿದನಲ್ಲಿ ನೋಡುವಂತರಾಗಿದ್ದೀವಿ ಸಹೋದರ ಸಹೋದರ ಅದಕ್ಕೋಸ್ಕರನೇ ನಾವು ಯಾವಾಗ್ಲೂ ಈ ದಾವಿದನ ಬಗ್ಗೆ ಹೇಳುವಾಗ ಒಂದು ವಚನವನ್ನ ನಾವು ಯಾವಾಗ್ಲೂ ಜ್ಞಾಪಿಸ್ಕೋತೀವಿ ಅದು 1 ಸಾಮುವೇಲ 13:14 1 ಸಾಮುವೇಲ 13:14 ಹೀಗಲಾದರೂ ನಿನ್ನ ಅರಸತನವು ನಿಲ್ಲುವುದಿಲ್ಲ ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದದ್ದರಿಂದ
ಆತನು ತನಗೆ ಒಪ್ಪದ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ನೋಡ್ರಿ, ಇಲ್ಲಿ ಸಾಮುವೆಲ ಹೇಳುವಾಗ ಹೇಳ್ತಾನೆ, ಈಗ ದೇವರು ಆತನ ಮನಸ್ಸಿಗೆ ಒಪ್ಪಿಗೆ ಆಗಿರುವಂತ ಒಬ್ಬ ವ್ಯಕ್ತಿನ ನಿಯಮಿಸಿದ್ದಾರೆ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಈ ಒಂದು ವಾಕ್ಯವನ್ನ ನಾವು ನೋಡುವಾಗ ಸಹೋದರ ಸಹೋದರರೇ, ಆತನ ದೇವನು ದೇವರು ಆತನನ್ನ ಕರೆದಾಗ ಆತನ ಮನಸ್ಥಿತಿ ಯಥಾರ್ಥವಾದ ಒಂದು ಮನಸ್ಥಿತಿಯಾಗಿತ್ತು, ದೇವರಿಗೆ ಗೌರವ ಕೊಡುವಂತ ಒಂದು ಮನಸ್ಥಿತಿಯಾಗಿತ್ತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಆದರೆ ಆತನು ಮಾಡಿದ ತಪ್ಪುಗಳು ದೇವರು ಆರಿಸಿಕೊಂಡ ಮೇಲೆ ಆತನ ಒಂದು ಬಲಹೀನತೆಯಲ್ಲಿ ಮಾಡಿದ ತಪ್ಪುಗಳು ಆತನನ್ನ ದೇವರ ಒಂದು ಕೋಪಕ್ಕೆ ಗುರಿಯಾಗಿದ್ದ ಒಂದು ಸನ್ನಿವೇಶಗಳನ್ನ ನಾವು ನೋಡ್ತೀವಿ ಅಲ್ವಾ. ಸೊ ದೇವರು ಆ ವಾಕ್ಯಗಳನ್ನ ಓದುವಾಗ ದೇವರ ಮನಸ್ಸಿಗೆ ಒಪ್ಪಿಗೆ ಆಗಿರುವಂತ ವ್ಯಕ್ತಿ ಅಂತ ಹೇಳುವಾಗ ದೇವರು ಆತನ ಇಸ್ರೇಲ್ ಜನಾಂಗವನ್ನ ಆಳ್ವಿಕೆ ಮಾಡೋದಕ್ಕೆ ದಾವಿದನನ್ನ ಅಲ್ಲಿ ಎಬ್ಬಿಸಿ ಆತನ ಗುಣಗಳು ದಾವಿದನನ್ನ ಕರೆದಾಗ ತಂದೆಯಾದ ದೇವರು ಆತನ ಗುಣಗಳು ದೇವರಿಗೆ ತುಂಬಾ ಮೆಚ್ಚುಗೆ ಆಗಿರುವಂಥದ್ದಾಗಿತ್ತು. ಆದರೆ ಆತನು ಅಭಿಷೇಕ ಆದ ನಂತರ ಅರಸನಾಗುವುದೊಳಗೆ ನಾನಾ ರೀತಿಯಲ್ಲಿ ಎಷ್ಟೋ ಸಮಯಗಳು ದೇವರ ಕೋಪಕ್ಕೆ ಗುರಿಯಾಗಿ ದೇವರ ಶಿಕ್ಷೆಯನ್ನ ಹೊಂದಿರುವ ದಾವಿದನನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಇದು ಯಾಕೆ ನಾವು ನೋಡ್ತೀವಿ ಅಂತ ನೋಡ್ಬೇಕಾದ್ರೆ, ದಾವಿದನ ಒಂದು ವಿಷಯದಲ್ಲಿ ಆತನು ಅರಸನಾಗೋದಿಕ್ಕೆ ಆತನನ್ನ ತಂದೆಯಾದ ದೇವರು ಆತನ ಚಿತ್ತದ ಪ್ರಕಾರ ನಡೆಸಬೇಕಾಗಿತ್ತು ಅಂತ ನಾವು ನೋಡ್ತೀವಿ. ಸೊ ಆ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ದೇವರು ಆ ಒಂದು ಪದವಿಗೆ, ಆ ಒಂದು ದಾವಿದನು ಇಸ್ರಾಯೇಲ್ ಜನಾಂಗವನ್ನ ನಡೆಸುವ ಅರಸನಾಗುವುದಕ್ಕೆ ಆತನಿಗೆ ಒಂದು ಒಳ್ಳೆಯ ಗುಣ, ಆತನಿಗೆ ಒಂದು ಸಾಮರ್ಥ್ಯ ತಂದೆಯಾದ ದೇವರು ಆತನಲ್ಲಿ ನೋಡಿದಾಗ ಆತನನ್ನ ತಂದೆಯಾದ ದೇವರು ಆರಿಸ್ಕೊಂಡ್ರು ಅಂತ ನೋಡ್ತೀವಿ. ಹಂಗಿರುವಾಗ ದಾವಿದನ ಒಂದು ಜೀವನದಲ್ಲಿ ನೋಡಬೇಕಾದ್ರೆ ಪ್ರಾರಂಭ ತಂದೆಯಾದ ದೇವರ ಒಂದು ಚಿತ್ತದ ಪ್ರಕಾರ ಅರಸನಾಗುವುದಕ್ಕೆ ಆತನನ್ನ ಆರಿಸ್ಕೊಂಡ್ರು. ಇದು ದಾವಿದನ ಜೀವನದಲ್ಲಿ ಮಾತ್ರ ಅಲ್ಲ, ಸೌಲನ ಜೀವನದಲ್ಲೂ ನೀವು ನೋಡಬೇಕಾದ್ರೆ ಸಹೋದರ ಸಹೋದರರೇ, ಆತನ ಪ್ರಾರಂಭ ದೇವರಿಗೆ ತುಂಬಾ ಮೆಚ್ಚುಗೆ ಆಗಿತ್ತು. ಆ ಸೌಲನನ್ನ ತಂದೆಯಾದ ದೇವರು ಆರಿಸ್ಕೊಂಡಾಗ್ಲೂ ಸೌಲನ ಒಂದು ಮನಸ್ಥಿತಿ ಯಥಾರ್ಥವಾಗಿತ್ತು, ದೇವರಿಗೆ ತುಂಬಾ ಇಷ್ಟವಾಗಿತ್ತು ಅಂತ ನೋಡ್ತೀವಿ. ಅದಕ್ಕೆ ಸಾಮುವೆಲನ ಒಂದು ಒಂದು ಮಾತು ನಾವು ಓದುವಾಗ ಸೌಲನು ಯಾವ ರೀತಿ ದೇವರಿಂದ ಆರಿಸಿಕೊಳ್ಪಟ್ಟಿರುವ ಒಬ್ಬ ವ್ಯಕ್ತಿಯಾಗಿದ್ದ, ಆತನ ಪ್ರಾರಂಭದ ಜೀವನ ಯಾವ ರೀತಿ ಇತ್ತು ಅಂತ ಹೇಳುವಾಗ ಒಂದು ವಚನ ಓದೋಣ. 1 ಸಾಮುವೆಲ 10:24. 1 ಸಾಮುವೆಲ 10:24. ಆಗ ಸಾಮುವೇಲನು ಎಲ್ಲಾ ಜನರಿಗೆ ನೋಡಿದೀರಾ, ಯಹೋವನಿಂದ ಆರಿಸಲ್ಪಟ್ಟವನು ಇವನೇ, ಸರ್ವ ಜನರಲ್ಲಿ ಇವನಿಗೆ ಸಮನಾರು ಇಲ್ಲವೇ ಇಲ್ಲ ಎನ್ನಲು ಜನರೆಲ್ಲರೂ ಅರಸನು. ಸಾಕ ಬ್ರದರ್? ಸಾಕು ಸಿಸ್ಟರ್. ನೋಡಿ, ಅಲ್ಲಿ ನಾವು ನೋಡಿದಾಗ ಎಂತ ಒಂದು ಮಾತನ್ನ ಸಾಮುವೇಲ್ ಹೇಳ್ತಾರೆ ಅಂದ್ರೆ, ನೋಡ್ಬೇಕಾದ್ರೆ ನೋಡ್ರಿ, ತಂದೆಯಾದ ದೇವರು ಎಂತವನನ್ನ ಹಾರಿಸ್ಕೊಂಡಿದ್ದಾರೆ, ಎಲ್ಲಾ ಇಸ್ರೇಲ್ ಜನಾಂಗದಲ್ಲಿ ಇಂತ ಒಬ್ಬ ವ್ಯಕ್ತಿ ಇಲ್ಲ ಅಂತ ಅಲ್ಲಿ ಹೇಳುವಂತ ಒಂದು ವಚನವನ್ನ ನಾವು ನೋಡಿದ್ವಿ. ಸೊ ಇದೇ ರೀತಿಯಲ್ಲೇ ದಾವಿದನ ಜೀವನದಲ್ಲೂ ದೇವರು ಆತನ ಒಂದು ಕೆಲಸಕ್ಕೋಸ್ಕರ ಆತನನ್ನ ಆರಿಸ್ಕೊಂಡಾಗ ದಾವಿದನು ಆ ಒಂದು ಕೆಲಸಕ್ಕೆ ಎಲ್ಲಾ ರೀತಿಯಲ್ಲೂ ಅವನು ಯೋಗ್ಯನಾಗಿರ್ತಾನೆ ಅಂತ ನಾವು ನೋಡ್ತೀವಿ. ಅಥವಾ ಆ ಒಂದು ಕೆಲಸಕ್ಕೆ ಆತನು ಸೂಕ್ತನಾಗಿದ್ದಾನೆ ಅಂತ ತಂದೆಯಾದ ದೇವರು
ಆರಿಸ್ಕೊಂಡ್ರು. ಆರಿಸ್ಕೊಂಡಿದ ನಂತರ ದಾವೀದನ ಜೀವನವನ್ನ ನಾವು ಸ್ವಲ್ಪ ಗಮನಿಸಿದ್ರೆ ಸಹೋದರ ಸಹೋದರರೇ, ದೇವರು ಆತನನ್ನ ಆ ಒಂದು ಬಾಲ್ಯದಿಂದಲೇ ಆ ಒಂದು ಅರಸನ ಪದವಿಗೆ ಆತನನ್ನ ತಯಾರಿಸಿದ್ದಾರೆ ಅಂತ ನಾವು ಆತನ ಜೀವನವನ್ನು ನೋಡಿದಾಗ ಗೊತ್ತಾಗುತ್ತೆ ಅಲ್ವಾ? ಯಾಕೆ ಅಂದ್ರೆ ಆತನು ಒಬ್ಬ ಕುರುಬನಾಗಿದ್ದಾಗ, ಒಂದು ಬಾಲ್ಯದ ಕುರುಬನಾಗಿದ್ದಾಗ ಆತನು ಸಿಂಹವನ್ನ ಎದುರಿಸಿದ್ದು, ಕರಡಿಯನ್ನ ಎದುರಿಸಿದ್ದು, ಇದೆಲ್ಲ ಆತನಿಗೆ ದೇವರು ಆ ಅನುಭವಗಳನ್ನ ಕೊಟ್ಟು ಆತನನ್ನ ಒಂದು ಪೌರುಷವಾದ ವ್ಯಕ್ತಿಯಾಗಿ ಒಂದು ಧೈರ್ಯ ಆತನಲ್ಲಿ ತುಂಬಿಸುವ ಒಂದು ಕೆಲಸವನ್ನ ದೇವರು ಬಾಲ್ಯದಿಂದನೇ ಮಾಡ್ಕೋಬಹುದು ಅಂತ ನಾವು ಈಗ ಇದನ್ನ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ಅದು ಮಾತ್ರವಲ್ಲ, ಗೋಲಿಯಾತನನ್ನ ಸಾಯಿಸೋದಕ್ಕೂ ಆ ಅನುಭವವನ್ನ ತಂದೆಯ ದೇವರು ಆತನಿಗೆ ಒದಗಿಸ್ಕೊಟ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಆತನು ಅರಸನಾಗೋದಕ್ಕೆ ಮುಂಚೆ ಆ ಅರಸ ಆ ಒಂದು ರಾಜತನ ಅಥವಾ ಆ ಒಂದು ಮಾಳಿಗೆಯಲ್ಲಿ, ಆ ಒಂದು ಪ್ಯಾಲೇಸ್ ಅಲ್ಲಿ ಯಾವ ರೀತಿಯ ವ್ಯವಹಾರಗಳು ನಡೀತದೆ, ಯಾವ ರೀತಿಯ ವಿಷಯಗಳು ಆ ಒಂದು ಪ್ಯಾಲೇಸ್ ಅಲ್ಲಿ ಇರ್ತದೆ ಅಂತ ಆತನಿಗೆ ಮುನ್ಸೂಚಕವಾಗಿನೇ ಸೌಲನ ಒಂದು ಕೆಲಸಗಾರನಾಗಿ ಆತನನ್ನ ನೇಮಿಸಿ ಅದನ್ನೂ ತಂದೆಯ ದೇವರು ಒಂದು ಅನುಭವವನ್ನ ಕೊಟ್ಟಿದ್ದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಇದೆಲ್ಲ ನೋಡುವಾಗ ಆ ಯೋನಾದನ ಒಂದು ಒಂದು ಸ್ನೇಹತನ ಯಾವ ರೀತಿ ಆತನು ಆ ಅನುಭವಿಸ್ದ, ಅದು ಮಾತ್ರವಲ್ಲ ಎಷ್ಟು ಮಟ್ಟಿಗೆ ತಂದೆಯ ದೇವರು ದಾವಿದನನ್ನ ತಯಾರಿಸಿದ್ರು ಅಂದ್ರೆ, ಸೌಲನು ಆತನ ಮೇಲೆ ಕೋಪಗೊಂಡು ಆತನನ್ನ ಸಾಯಿಸುವ ಒಂದು ಹಂಗಿನಲ್ಲಿ ಆತನನ್ನ ಹಿಂಬಾಲಿಸುವ ಒಂದು ಒಂದು ಅನುಭವನು ದಾವಿದನಿಗೆ ತಂದೆಯ ದೇವರು ಕೊಟ್ಟಿಸ್ರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಆ ರೀತಿ ಇರುವಾಗ ಒಂದೊಂದು ಘಟನೆಗಳು ಆತನನ್ನ ಧೈರ್ಯ ತುಂಬಿಸಿತ್ತು, ಆತನ ಶಕ್ತಿವಂತನಾಗಿ ಮಾಡಿತು, ಆತನ ಮನಸ್ಸನ್ನು ಗಟ್ಟಿ ಏನ್ರಿ ಯಾವುದೇ ರೀತಿಯ ಚಂಚಲ ಇಲ್ಲದೆ ಒಂದು ಸರಿಯಾದ ಬೆಳವಣಿಗೆಯಲ್ಲಿ ಆತನ ಮನಸ್ಸು ಆತನ ದೇಹ ಯಾವ ರೀತಿ ದೇವರು ತಯಾರಿಸಿದ್ರು ಅಂತ ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರ. ಸೊ ಇದೆಲ್ಲಾನು ದಾವೀದನ ಜೀವನದಲ್ಲಿ ಬಾಲ್ಯದಿಂದಲೇ ತಂದೆಯ ದೇವರು ಈ ಕೆಲಸಗಳನ್ನ, ಈ ವಿಷಯಗಳನ್ನ, ಈ ಅನುಭವಗಳನ್ನ ದಾವೀದನಿಗೆ ಕೊಟ್ಟು ಒಂದೊಂದು ವಿಷಯದಲ್ಲೂ ದಾವೀದನು ಅಲ್ಲಿ ಏನ್ ನೋಡ್ದ ಅಂತ ನೋಡ್ಬೇಕಾದ್ರೆ ಧೈರ್ಯವನ್ನ ಕಲ್ತ್ಕೊಂಡ ಅಲ್ವಾ, ಮತ್ತೆ ಸದರ್ನಿಯವನ್ನ ಕಲ್ತ್ಕೊಂಡ, ಮತ್ತೆ ದೇವರಲ್ಲಿ ನಂಬಿಕೆ ಇಡೋದನ್ನ ಕಲ್ತ್ಕೊಂಡ. ಅದು ಮಾತ್ರವಲ್ಲ, ಕಷ್ಟ ಸಂಕಷ್ಟಗಳು ಬಂದಾಗ ಯಾವ ರೀತಿ ತಾಳ್ಮೆಯಿಂದ ನಿರ್ಧಾರಗಳನ್ನ ತಗೋಬೇಕು ಅಂತ ಬಂದ, ಆ ನಿರ್ಧಾರಗಳೆಲ್ಲ ತಂದೆಯ ದೇವರಿಂದ ಬರಬೇಕು ಅಂತ ಕಾದಿದ್ದ. ಇದೆಲ್ಲ ನೋಡ್ಬೇಕಾದ್ರೆ ಸಹೋದರ ಸಹೋದರೇ, ಆ ಒಂದು ಬಾಲ್ಯದಲ್ಲೇ ಆತನಿಗೆ ಇಷ್ಟೆಲ್ಲ ಶಿಸ್ತನ್ನ ತಂದೆಯ ದೇವರು ಆತನ ಜೀವನದಲ್ಲಿ ಒದಗಿಸ್ಕೊಟ್ರು. ಈ ಶಿಸ್ತು ಆತನ ಜೀವನದ ಅನುಭವದಿಂದ ಬಂತು. ಅದು ಮಾತ್ರವಲ್ಲ ಸಹೋದರ ಸಹೋದರರೇ, ಈ ಒಂದು ಆ ಒಂದು ಅರಮನೆಯಲ್ಲಿ ಆತನನ್ನ ತಂದೆಯ ದೇವರು ಕರೆದೊಯ್ದು ಸೌಲನಿಗೆ ಒಂದು ಶಿಷ್ಯನಾಗಿ ಆತನನ್ನ ಮಾಡಿ ಆ ಒಂದು ಅರಮನೆಯ ವಾತಾವರಣವನ್ನ ಆತನಿಗೆ ಮುನ್ಸೂಚಕವಾಗಿ ತೋರಿಸಿ ಆ ಅರಮನೆಯ ಒಂದು ಅನುಭವವನ್ನು ಕೊಟ್ಟು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅದು ಮಾತ್ರವಲ್ಲ, ಸೌಲನು ಆತನನ್ನ ಹಿಂದಟ್ಟಿದಾಗ ಅತತ್ರ 7 ವರ್ಷ ಆತನು ಅರಣ್ಯದಲ್ಲಿದ್ದ. ಆ 7 ವರ್ಷದಲ್ಲಿ ಆತನ ಅರಣ್ಯದ ಒಂದು ಪಯಣ ಯಾವ ರೀತಿ ಆತನಿಗೆ ಉಪಯೋಗ ಆಯಿತು ಆತನು ಅರಸನಾದ ಮೇಲೆ ಅಂತಾನು ನಾವು ಸ್ಪಷ್ಟವಾಗಿ ದೇವರ ಒಂದು ಪರಾಮರಿಕೆಯನ್ನ ಆತನ ಜೀವನದಲ್ಲಿ ನೋಡ್ಬೋದು ಸಹೋದರ ಸಹೋದರ. ಅದು ಮಾತ್ರವಲ್ಲ, ಸೌಲನಿಗೆ ವಿರೋಧವಾಗಿರುವ ಎಷ್ಟೋ ಪ್ರಬಲವಾದ ಜನರು ದಾವೀದನ ಸಂಗಡ ಸ್ನೇಹತನ ಮಾಡಿ ದಾವೀದನ ಜೊತೆಯಲ್ಲಿ ಆ ಒಂದು ಅರಣ್ಯದ ಪಯಣದಲ್ಲಿ ಅಥವಾ ಆ ಒಂದು ಕಾಡಿನ ಒಂದು ವನವಾಸದ ಪಯಣದಲ್ಲಿ ಆತನ ಜೊತೆ ಇದ್ದದ್ದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ.
ಸೊ ಇದೆಲ್ಲಾನು ದಾವೀದನಿಗೆ ದೇವರು ಯಾವ ರೀತಿಯ ಒಂದು ಅನುಭವಗಳನ್ನ ಕೊಟ್ಟರು ಅಂತ ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ಅಧಿಕವಾದ ಅನುಭವ ಎಲ್ಲಿ ಆತನು ಪಡ್ಕೊಂಡ ಅಂದ್ರೆ ಯಾವಾಗ ತಂದೆಯ ದೇವರು ಆತನನ್ನ ಅಭಿಷೇಕ ಮಾಡಿದ ನಂತರನೇ ಅತಿ ಹೆಚ್ಚಾದ ಅನುಭವಗಳನ್ನ ತಂದೆಯ ದೇವರು ಆತನಿಗೆ ಕೊಟ್ಟರು ಅಂತ ನೋಡ್ತೀವಿ. ಸೊ ಈ ವಿಷಯಗಳೆಲ್ಲ ಕೇಳ್ತಾ ಇರುವಾಗ ನಮ್ಮ ಒಂದು ವಿಷಯವನ್ನ ಅಲ್ಲಿ ನಾವು ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ಜೀವನದಲ್ಲೂ ಸಹೋದರ ಸಹೋದರರೇ ನಾವು ದೇವರಿಗೆ ನಮ್ಮನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದ ನಂತರ ದೇವರ ಒಂದು ಪರಾಮರಿಕೆ ನಮ್ಮಲ್ಲಿ ಅತಿ ಹೆಚ್ಚಾಗಿದೆ. ಆ ಪರಾಮರಿಕೆಯಲ್ಲಿ ನಾವು ಬರುವಂತ ದಿನಗಳಲ್ಲಿ ಅರಸರಾಗೋದಿಕ್ಕೆ ರಾಜರಾಗೋದಿಕ್ಕೆ ನಮಗೆ ಏನು ವಿಷಯಗಳು ಅವಶ್ಯಕತವಾಗಿದೆಯೋ ಆ ವಿಷಯಗಳನ್ನ ನಮ್ಮ ಜೀವನದಲ್ಲಿ ತಂದೆಯ ದೇವರು ನಡೆಸ್ತಾರೆ ಅನ್ನುವ ಒಂದು ವಿಷಯ ಈ ದಾವೀದನ ಜೀವನದಲ್ಲಿ ನಾವು ಕಲಿಯುವಂತ ಒಂದು ಮುಖ್ಯವಾದ ಪಾಠವಾಗಿದೆ. ಸಹೋದರ ಸಹೋದರ ಯೋಚನೆ ಮಾಡಿ, ಎಷ್ಟೋ ಸಮಯಗಳಲ್ಲಿ ದಾವೀದನಿಗೆ ಈ ಅನುಭವಗಳು ಕಷ್ಟವಾಗಿದ್ದಿರ್ಬೋದು, ಇದು ನನಗೆ ಬೇಕಾ ಅಂತ ಆಗಿರ್ಬೋದು, ನಾನು ನಂಬಿಗಸ್ತನಾಗಿದ್ದೀನಿ ಯಾಕೆ ನನ್ನ ಮೇಲೆ ಇಂಥ ಒಂದು ಒಂದು ಪರಿಸ್ಥಿತಿನ ತಂದೆಯ ದೇವರು ಅಲ್ಲಿ ನನಗೆ ಕೊಡ್ತಾರೆ. ನಾನು ಸೌಲನನ್ನ ಎಷ್ಟೇ ಪ್ರೀತಿಸಿದ್ರು ಸೌಲು ನನ್ನನ್ನು ಸಾಯಸಕ್ಕೆ ಹೊರಟಾವನೆ ಅಂತ ಆತನಲ್ಲಿ ಎಷ್ಟೋ ವಿಷಯಗಳು ಆತನಿಗೆ ಮನಸ್ಸಿಗೆ ಬಂದಿರಬಹುದು. ಆದರೆ ಎಲ್ಲಾ ವಿಷಯದಲ್ಲೂ ದೇವರ ಒಂದು ಆಲೋಚನೆಗೆ ದೇವರ ಒಂದು ನಿರ್ಧಾರಕ್ಕೆ ಕಾದಿರುವ ದಾವೀದನು ಎಲ್ಲಾ ವಿಷಯಗಳನ್ನ ಎಲ್ಲಾ ಅನುಭವಗಳನ್ನ ಆತನಿಗೆ ಒಳ್ಳೆಯ ರೀತಿ ಅದು ಮಾರ್ಪಡೆ ಆಗೋದಕ್ಕೆ ಆತನು ಸಿದ್ಧಪಡಿಸ್ಕೊಂಡ ಅಂತ ನಾವು ನೋಡುವಂತ ಒಂದು ಪಾಠವಾಗಿದೆ ಸಹೋದರ ಸಹೋದರ. ಸೊ ಹಂಗಿರುವಾಗ ನಾವು ಯಾವ ರೀತಿಯ ಒಂದು ವಿಷಯಗಳನ್ನ ನೋಡ್ತೀವಿ ಅಂದ್ರೆ ದೇವರ ಒಂದು ಯೋಜನೆಯಲ್ಲಿ ಯಾವ ರೀತಿ ದೇವರು ಆರಿಸ್ಕೊಂಡಿರುವ ಭಕ್ತರಿಗೆ ದೇವರು ಶಿಸ್ತನ್ನ ಕಳಿಸ್ತಾರೆ, ಯಾವ ರೀತಿ ಅವರ ಒಂದು ಕೆಲಸಗಳನ್ನ ಅವರು ತಿಳಿಸ್ತಾರೆ, ಅದು ಮಾತ್ರವಲ್ಲ ಸಹೋದರ ಸಹೋದರರೇ ಯಾವ ರೀತಿ ದಾವೀದನ ಜೀವನದಲ್ಲಿ ತಂದೆಯ ದೇವರ ಚಿತ್ತ ನೆರವೇರಿಸಕ್ಕೆ ದೇವರು ಆತನನ್ನ ಉಪಯೋಗಿಸ್ಕೊಂಡ್ರು ಅಂತಲೂ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ವಿಷಯಗಳೆಲ್ಲ ನೋಡುವಾಗ ದಾವೀದನು ಪ್ರಾರಂಭದಲ್ಲಿ ದೇವರ ಒಂದು ಕೆಲಸಕ್ಕೋಸ್ಕರ ದೇವರು ಆರಿಸ್ಕೊಳ್ಳುವಾಗ ಆತನಲ್ಲಿ ದೇವರು ಅಪೇಕ್ಷಿಸುವ ಒಂದು ಮನಸ್ಥಿತಿಯನ್ನ ಅಲ್ಲಿ ನೋಡಿದ್ರು. ತಾಳ್ಮೆ, ದೇವರಿಗೆ ಬೇಕಾಗಿರುವಂತ ಒಂದು ಪೌರುಷ, ದೇವರಿಗೆ ಬೇಕಾಗಿರುವಂತ ಒಂದು ಸಹನೆ, ಇದೆಲ್ಲಾನು ದಾವೀದನಲ್ಲಿ ನೋಡಿದಾಗಲೇ ಅಲ್ಲಿ ಹೇಳ್ತಾರೆ ಸಾಮುವೇಲ್ ಮೂಲಕ, ದೇವರು ನಿನ್ನನ್ನ ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಆತನ ಮನಸ್ಸಿಗೆ ಸರಿಯಾಗಿ ಕಾಣುವ ಒಬ್ಬ ವ್ಯಕ್ತಿನ ಅಲ್ಲಿ ನಿಯಾಮಕ ಮಾಡುತ್ತಾರೆ ಅಂತ ಹೇಳುವಾಗ ಆ ಪ್ರಾರಂಭ ಅದು ಒಳ್ಳೆಯ ಪ್ರಾರಂಭವಾಗಿತ್ತು. ಆದರೆ ಅಲ್ಲಿ ನಾವು ನೋಡಿದೀವಿ ಆತನ ಅಭಿಷೇಕ ಆದ ನಂತರ ಆತನ ಅರಸನ ಪದವಿಗೆ ಬರೋದಕ್ಕಿಂತ ಮುಂಚೆ ಆ ಅರಸನ ಆದ್ಮೇಲೆ ನಂತರನು ಆತನಲ್ಲಿ ಸುಮಾರು ಒಂದು ಕೊರತೆಗಳನ್ನ ನಾವು ಸತ್ಯವೇದದಲ್ಲಿ ರೆಕಾರ್ಡ್ ಆಗಿರೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಹಂಗಿರುವಾಗ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ ನಾವು ಅನೇಕ ಕೀರ್ತನೆಗಳನ್ನ ನಾವು ಓದ್ತೀವಿ. ಈ ಕೀರ್ತನೆಗಳಲ್ಲಿ ನಾವು ಈ ಒಂದು ಕೀರ್ತನೆಗಳಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಅತಿ ಹೆಚ್ಚಾದ ಕೀರ್ತನೆಗಳು ದಾವೀದನ ಜೀವನದಲ್ಲಿ ವಿಶೇಷವಾಗಿ ಅರಣ್ಯದಲ್ಲೂ ಮತ್ತೆ ದೇವರು ಆತನಿಗೆ ಕೊಟ್ಟಿರುವಂತ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಆತನು ಬರೆದಿರುವ ಒಂದು ಅನುಭವಗಳೇ ನಾವು ಕೀರ್ತನೆಯಾಗಿ ಈ ದಿನದಲ್ಲಿ ನೋಡ್ತೀವಿ. ಆ ಕೀರ್ತನೆಗಳು ನಮಗೂ ಎಷ್ಟೋ ಸರಿ ಅದು ಉಪಯೋಗವಾಗಿದೆ. ನಮ್ಮ ಜೀವನದಲ್ಲೂ ಸಂಕಷ್ಟಗಳು ಬಂದಾಗ ಈ ಒಂದು ಕೀರ್ತನೆಯನ್ನ ನಾವು ಓದುವಾಗ ನಮಗೆ ಯಾವ ರೀತಿಯ ಒಂದು ಉತ್ತೇಜನ ಸಿಗತ್ತೆ ಅಂತನೂ ನಾವು ನೋಡ್ಬೋದು ಸಹೋದರ ಸಹೋದರರೇ. ಅದರಿಂದ ದಾವೀದನ ಜೀವನದ ಅನುಭವ ಈ ಒಂದು ಸುವಾರ್ತೆಯ ಯುಗದಲ್ಲಿ ಸಹೋದರ ಸಹೋದರರೇ ಈ ಸುವಾರ್ತೆಯ ಯುಗದಲ್ಲಿ
ಒಂದು ಕ್ರೈಸ್ತನ ಹಿಂಬಾಲ ಹಿಂಬಾಕಲ ಹಿಂಬಾಲಕನಿಗೆ ಬರುವಂತ ಅನುಭವನೇ ಅಲ್ಲಿ ನಾವು ಕಂಡು ಅಲ್ಲಿ ನಾವು ನೋಡಬಹುದು ಸಹೋದರ ಸಹೋದರರೇ. ಸೊ ಅದರಿಂದ ಈ ಒಂದು ವಿಷಯದಲ್ಲಿ ಯಾವ ರೀತಿ ತಂದೆಯ ದೇವರು ದಾವಿದನನ್ನ ಆ ಅರಸನ ಪದವಿಗೆ ತಯಾರಿಸಿದ್ರೋ ಅದೇ ರೀತಿಯಲ್ಲಿ ಈ ಒಂದು ಸುವಾರ್ತೆ ಯುಗದಲ್ಲಿ ದೇವರ ಮಕ್ಕಳಾಗಿ ಕರೆಯಲ್ಪಟ್ಟಿರುವ ನಮಗೂ ನಾವು ಬರುವಂತ ದಿನಗಳಲ್ಲಿ ಅರಸರು ಅಥವಾ ರಾಜರಾಗೋದಿಕ್ಕೆ ನಮ್ಮನ್ನ ಯಾವ ರೀತಿ ತಯಾರಿಸ್ತಾರೆ ಅಂತ ದಾವಿದನ ಅನುಭವದಿಂದ ನಾವು ನೋಡೋರಾಗಿದ್ದೀವಿ ಸಹೋದರ ಸಹೋದರರೇ. ಸೊ ಆ ರೀತಿ ಇರುವಾಗ ವಿಷಯಗಳು ನಾವು ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ನಮ್ಮ ಒಂದು ಜೀವನ ದಾವಿದನ ಒಂದು ಜೀವನಿಗೆ ಸರಿಸಮಾನವಾಗಿ ಅಲ್ಲಿ ಕಂಡು ಬರ್ತೀವಿ. ಯಾಕೆ ಅಂದ್ರೆ ನಾವು ಪ್ರತಿಷ್ಠೆ ಮಾಡಿದ ನಂತರ ನಾವು ಈ ಜೀವನದಲ್ಲಿ ನಮ್ಮ ಓಟವನ್ನ ಮುಗಿಸಿ ನಾವು ರಾಜರಾಗುವ ಒಂದು ಸಮಯಕ್ಕೆ ಆ ಸಮಯದ ಒಂದು ಅಂತರದಲ್ಲಿ ನಮ್ಮ ಅನುಭವಗಳು ಯಾವ ರೀತಿ ಇದೆ ಆ ಅನುಭವಗಳನ್ನ ತಂದೆಯ ದೇವರು ನಮಗೆ ಕೊಟ್ಟಾಗ ನಾವು ಸೌಲನ ತರ ನಮ್ಮ ಜೀವನವನ್ನ ನಾವು ತಪ್ಪಾದ ಒಂದು ಹಾದಿಯಲ್ಲಿ ನಾವು ನಡೆಸ್ಕೋತೀವ ಅಥವಾ ದಾವಿದನ ತರ ಸರಿಯಾದ ಮನಸ್ಥಿತಿಯಲ್ಲಿ ಆ ಅನುಭವಗಳನ್ನ ಪಡ್ಕೊಂಡು ದೇವರ ಶಿಕ್ಷೆಯನ್ನ ಹೊಂದಿ ಆತನ ಜೀವನವನ್ನ ಸರಿಪಡಿಸ್ಕೊಂಡ ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಹಿಂಗಿರುವಾಗ ದಾವಿದನ ಒಂದು ಜೀವನದಲ್ಲಿ ನೋಡಬೇಕಾದ್ರೆ ಸಂಪೂರ್ಣವಾಗಿ ದೇವರ ಮೇಲೆ ಆತನಿಟ್ಟ ಭರವಸೆ ಅದು ಮಾತ್ರವೇ ಆತನನ್ನ ನಂಬಿಗಸ್ತನಾಗಿ ಮಾಡಿತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಇನ್ನೊಂದು ವಿಶೇಷವಾದ ಒಂದು ಗುಣವನ್ನ ದಾವಿದನ ಜೀವನದಲ್ಲಿ ನಾವು ನೋಡುವಾಗ ಅದು ನಮಗೂ ತುಂಬಾ ಒಂದು ಎಚ್ಚರಿಕೆಯ ಕೊಡುವಂತ ಒಂದು ಘಟನೆಗಳನ್ನ ನಾವು ನೋಡ್ತೀವಿ. ಏನಂತ ನೋಡ್ಬೇಕಾದ್ರೆ ದಾವಿದನು ದೇವರಿಂದ ಅಭಿಷೇಕ ಆದ ನಂತರ ಆತನು ಅರಸನ ಆ ಒಂದು ಉದ್ಯೋಗಕ್ಕೆ ಆ ಪದವಿಗೆ ಬರೋದಕ್ಕೆ ಯಾವುದೇ ರೀತಿಯ ಅಡ್ಡದಾರಿಗಳನ್ನ ಅಥವಾ ತಪ್ಪು ದಾರಿನ ಆತನು ಮಾಡೋದಕ್ಕೆ ಅಲ್ಲಿ ಯಾವುದೇ ರೀತಿಯ ಪ್ರಯತ್ನಗಳನ್ನ ಆತನು ಮಾಡಿಲ್ಲ ಅಂತ ನಮಗೆ ಸತ್ಯವೇದವು ಆತನ ಒಂದು ಜೀವನದಲ್ಲಿ ಆತನು ತಗೊಳ್ಳುವ ನಿರ್ಧಾರಗಳಲ್ಲಿ ನಮಗೆ ಸ್ಪಷ್ಟಪಡಿಸ್ತದೆ ಸಹೋದರ ಸಹೋದರ. ಸೌಲನ ಒಂದು ಜೀವನದ ಒಂದು ವಿಷಯಗಳನ್ನ ನಾವು ನೋಡುವಾಗ ಸಹೋದರ ಸಹೋದರರೇ, ಸೌಲನು ಹತ್ತತ್ರ 7 ವರ್ಷಕ್ಕಾಲ 7 ವರ್ಷಗಿಂತ ಕಡಿಮೆಯಾಗಿ ಆತನ ಅರಣ್ಯದಲ್ಲಿ ಆತನನ್ನ ಸಾಯಿಸಲು ಹೊರಟಾಗ ಎಷ್ಟೋ ಸಮಯದಲ್ಲಿ ದಾವಿದನ ಒಂದು ಕೈ ಕೆಳಗೆ ಅಥವಾ ದಾವಿದನಿಗೆ ಎಷ್ಟೋ ಸಂದರ್ಭಗಳು ಸೌಲನನ್ನ ಕೊಲ್ಲೋದಕ್ಕೆ ಅಲ್ಲಿ ಬಂತು ಅಂತ ನೋಡ್ತೀವಿ ಅಲ್ವಾ. ಆ ರೀತಿ ಒಂದು ಅವಕಾಶಗಳು ಆತನಿಗೆ ಬಂದಾಗಲೂ ಆತನು ಸೌಲನನ್ನ ಅಲ್ಲಿ ಕೊಂದು ಅಲ್ಲಿ ಕೊಲ್ಲಲಿಲ್ಲ ಅಂತ ನೋಡ್ತೀವಿ. ಹೇಳ್ತಾ ಇಲ್ಲ ಬ್ರದರ್. ಕೇಳಿಸ್ತಾ ಇಲ್ಲ ಬ್ರದರ್. ಕೇಳ್ತಾ ಇದೆಯಾ? ಹ್ಞೂ ಕೇಳ್ತೈತ್ರಿ. ಹಾ, ಓಕೆ ಓಕೆ. ಸ್ವಲ್ಪ ಏನೋ ಕಟ್ ಆಯ್ತು, ಡಿಸ್ಟರ್ಬ್ ಆಯ್ತು ಸಿಸ್ಟರ್. ಓಕೆ. ಸೊ ಸಹೋದರ ಸಹೋದರರೇ, ಈ ಒಂದು ವಿಷಯವನ್ನ ನೋಡುವಾಗ ಈಗ ದಾವಿದನ ಒಂದು ವಿಷಯದಲ್ಲಿ ಅವಕಾಶವಾದಿಯಾಗಿ ದಾವಿದನು ನಿಲ್ಲಲಿಲ್ಲ. ದಾವಿದನು ದೇವರಿಗೆ ಭಯಭಕ್ತಿಯಿಂದ ನಡ್ಕೊಂಡ, ದೇವರಿಗೆ ಸಲ್ಲಿಸುವ ಗೌರವವನ್ನ ಸಲ್ಲಿಸಿದ. ಅದು ಮಾತ್ರವಲ್ಲ, ಆತನನ್ನ ತಂದೆಯ ದೇವರು ಅರಸನಾಗಿ ನೇಮಿಸಿದ್ರು ಅಂತ ಹೇಳಿ ಆತನಿಗೆ ಗುರುತಾದ್ರೂ ಆತನು ಆ ಒಂದು ಪದವಿಗೆ ಯಾವ ಸಂದರ್ಭದಲ್ಲೂ ಆತನು ಯಾವುದೇ ಕೆಟ್ಟ ಒಂದು ದಾರಿಯನ್ನ ಅಥವಾ
ದೇವರಿಗೆ ವಿರುದ್ಧವಾದ ಒಂದು ದಾರಿಯನ್ನು ಆತನು ಹಿಡಿದೆ ದೇವರಲ್ಲಿ ಕಾದಿರುವ ಒಬ್ಬ ವ್ಯಕ್ತಿಯಾಗಿದ್ದ ಅಂತ ನಾವು ಆತನ ಜೀವನದಲ್ಲಿ ನೋಡ್ತೀವಿ ಸಹೋದರ ಸಹೋದರರೇ. ಯಾಕೆ ಅಂದ್ರೆ ಎಷ್ಟೋ ಸಮಯದಲ್ಲಿ ನಾವು ನೋಡಿರೋ ಪ್ರಕಾರ ಸೌಲನನ್ನ ಕೊಲ್ಲೋದಿಕ್ಕೆ ಆತನಿಗೆಲ್ಲಾ ಅವಕಾಶಗಳಿತ್ತು. ಅದರಲ್ಲಿ ಹೇಳ್ತಾನೆ ದೇವರು ಅಭಿಷೇಕ ಮಾಡಿರುವ ವ್ಯಕ್ತಿನ ಕೊಲ್ಲೋದಿಕ್ಕೆ ನಾನು ನನಗೆ ಯಾವ ಅರ್ಹತೆಯನ್ನು ಇಲ್ಲ ಅಂತ ಹೇಳಿ ಆ ಭಯಾನ ಆತನಲ್ಲಿರೋದನ್ನ ತೋರಿಸ್ತಾನೆ ಸೌಲ ಸೌಲನೇ. ಅದರಿಂದ ಸೌಲನು ಸತ್ತ ನಂತರನು ದಾವೀದನ ಒಂದು ವಿಷಯವನ್ನ ಸ್ವಲ್ಪ ನೀವು ಚೆಕ್ ಮಾಡಿ ನೋಡಿದ್ರೆ ಆತನು ಅರಸನಾಗ್ಬೇಕು ಅಂತ ಯಾವ ಒಂದು ಒಂದು ಅರ್ಜೆಂಟ್ ಆಗಿ ಆತನು ಅರಸನಾಗಬೇಕು ಅಂತ ಆತನು ಬಯಸ್ಲಿಲ್ಲ ಸಹೋದರ ಸಹೋದರ. ಎಲ್ಲಾ ಸಮಯದಲ್ಲೂ ದೇವರ ಒಂದು ಆಜ್ಞೆಗೆ ದೇವರ ಒಂದು ನಡುವಿಕೆಗೆ ಆತನು ಕಾದಿದ್ದ ಅಂತ ನೋಡ್ತೀವಿ. ಸೌಲನು ಸತ್ತ ನಂತರನು ಇದೇ ವಿಷಯವನ್ನ ದಾವಿದನು ಮಾಡ್ದ ಅಂತ ಹೇಳುವಾಗ ನಿಜವಾಗಲೂ ದಾವಿದನ ಮನಸ್ಥಿತಿ ಯಾವುದೇ ಒಂದು ಉನ್ನತವಾದ ಸ್ಥಾನಕ್ಕೆ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಆತನು ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳನ್ನ ಮಾಡಿ ಅಡ್ಡ ದಾರಿಗಳನ್ನ ಹಿಡಿದು ಆತನು ಆ ಉನ್ನತ ಸ್ಥಾನಕ್ಕೆ ಹೋಗದೇ ಇರುವ ಒಂದು ಗುಣ ನಾವು ತುಂಬಾ ಮುಖ್ಯವಾಗಿ ನೋಡುವಂತರಾಗಿದ್ದೀವಿ ಸಹೋದರ ಸಹೋದರೇ. ನೋಡ್ರಿ ಒಂದು ವಚನವನ್ನ ಓದೋಣ. 2 ಸಾಮುವೇಲ 2 ಅಧ್ಯಾಯ 1 ವಚನ ಓದನ್ರಿ. 2 ಸಾಮುವೇಲ 2 ಅಧ್ಯಾಯ 1 ವಚನ. ಎರಡನೇ ಸಮಯ 2:1. ಅನಂತರ ದಾವಿದನು ಯೆಹೋವನನ್ನು, ನಾನು ಯಹೂದ ದೇಶದ ಯಾವುದಾದರೊಂದು ಪಟ್ಟಣಕ್ಕೆ ಹೋಗಬಹುದು ಎಂದು ಕೇಳಲು, ಆತನು ಹೋಗಬಹುದು ಅಂದನು. ಅವನು ತಿರುಗಿ, ಯಾವ ಊರಿಗೆ ಹೋಗಲಿ ಎಂದು ಕೇಳಿದಕ್ಕೆ, ಹೆಬ್ರೋನಿಗೆ ಹೋಗು ಎಂಬ ಉತ್ತರ ಸಿಕ್ಕಿತು. ಸಕ್ಕಬ್ರದರ್ 3ನೇ ಅಧ್ಯಾಯ ಓದಿ ಸಿಸ್ಟರ್, ಅದರಲ್ಲಿ ಮೂರನೇ ಮೂರನೇ ವಚನ ಓದಿ, ಮೂರನೇ ವಚನ ಓದಿ. ಇದೇ 2ನೇ ಅಧ್ಯಾಯದಲ್ಲಿ 3ನೇ ವಚನ ಬ್ರದರ್. ಮೂರನೇ ವಚನ. ದಾವಿದನು ಜನರು ತಮ್ಮ ತಮ್ಮ ಕುಟುಂಬಗಳನ್ನು ಕರೆಕೊಂಡು ಅವನ ಜೊತೆಯಲ್ಲಿ ಹೋಗಿ ಹೆಬ್ರೋನಿಗೆ ಸೇರಿದ ಊರುಗಳಲ್ಲಿ ವಾಸಿಸಿದರು. ತರುವಾಯ ಯಹೂದ್ಯರು ಅಲ್ಲಿಗೆ ಬಂದು ದಾವಿದನನ್ನು ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನನ್ನಾಗಿ ಮಾಡಿಕೊಂಡರು. ಓಕೆ ಸಿಸ್ಟರ್. ಸೊ ಇಲ್ಲೆಲ್ಲ ನಾವು ನೋಡುವಾಗ ಸಹೋದರ ಸಹೋದರರೇ, ದಾವೀದನು ಸತ್ತ ನಂತರನು ಯಾವುದೇ ಒಂದು ಅರಸನ್ ಇಲ್ಲದೆ ಇರುವ ರಾಜನು ಇಲ್ಲದೆ ಇರುವ ಒಂದು ಪರಿಸ್ಥಿತಿ ಬಂದಾಗ್ಲೂ ದಾವೀದನು ಆತನ ಸ್ವಂತ ಚಿತ್ತದ ಪ್ರಕಾರ ಅರಸನಾಗೋದಿಕ್ಕೆ ಅಲ್ಲಿ ಯಾವುದೇ ಪ್ರಯತ್ನಗಳನ್ನ ಮಾಡಿಲ್ಲ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಬದಲಾಗಿ ನಾವು ಈ ವಚನವನ್ನ ಓದುವಾಗ ನೋಡಿದ್ವಿ, ದೇವರಲ್ಲಿ ಕೇಳಿಕೊಂಡ ನಾನು ಈಗ ಎಲ್ಲಿ ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ನಾನು ಯಾವ ಊರಿಗೆ ಹೋಗ್ಬೇಕು ಅಂತ ಅಲ್ಲಿ ಕೇಳಿದಾಗ ದೇವರು ದೇವರ ಸಂಕಲ್ಪವು ಅಲ್ಲಿ ಏನ್ ತಿಳಿಸ್ತದೆ ಅಂದ್ರೆ, ನೀನು ಹೆಬ್ರೋನಿಗೆ ನೀನು ನಿನ್ನ ಕುಟುಂಬದವ್ರನ್ನ ಕರ್ಕೊಂಡು ಹೆಬ್ರೋನಿಗೆ ಹೋಗು ಅಂತ ಹೇಳುವ ಒಂದು ವಿಷಯವನ್ನ ನೋಡ್ತೀವಿ ಸಹೋದರ ಸಹೋದರ. ಹಂಗಿರುವಾಗ ಸಹೋದರ ಸಹೋದರರೇ, ಆತನು ಆತನ ಜೊತೆ ಇದ್ದ ಎಲ್ಲಾ ಸ್ನೇಹಿತರು ಆತರ ಅಥವಾ ಅಲ್ಲಿ ಸೌಲಿಗೆ ವಿರುದ್ಧವಾಗಿ ಇದ್ದ ಸ್ನೇಹಿತರು ಅಲ್ಲಿ ಆತನ ಜೊತೆ ಕುಟುಂಬದ ಸಮೇತ ಎಬ್ರೋನಿಗೆ ಹೋಗಿ ಅಲ್ಲಿ ನೆಲೆಗೊಂಡ್ರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಅದರಿಂದ ದಾವೀದನಿಗೆ ಇದ್ದಿದ್ದ ಎಲ್ಲಾ ವಿಧವಾದ ಒಂದು ರೈಟ್ಸ್ ಇತ್ತು, ಅವರಿಗೆ ಅರಸನಾಗೋದಿಕ್ಕೆ ಎಲ್ಲಾ ರೈಟ್ಸ್ ಇದ್ದು, ಆದರೆ ಆ ರೈಟ್ಸ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ ಅಂತಲೂ ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರೇ. ದಾವಿದನು ಎಷ್ಟು ತಾಳ್ಮೆಯಿಂದ ಕಾದ್ರು ಅಂತ ನೋಡ್ಬೇಕಾದ್ರೆ, ಜನರು ಬಂದು ಆತನನ್ನ ಅರಸನಾಗಿ ಅಭಿಷೇಕಿಸಿದ್ರು ವಿನಃ ದಾವಿದನು ಆತನನ್ನೇ ಅಭಿಷೇಕ ಅರಸನಾಗಿ ಅಭಿಷೇಕ ಮಾಡಿಸ್ಕೊಂಡಿಲ್ಲ ಅನ್ನೋದು ಒಂದು ಒಳ್ಳೆಯ ಗುಣಸ್ಥಿತಿಯನ್ನ ಅಲ್ಲಿ ತೋರಿಸುವಂತದ್ದಾಗಿದೆ ಸಹೋದರ ಸಹೋದರರೇ. ಅದೇ 2ನೇ ಸಾಮುವೇಲ 2 ಅಧ್ಯಾಯ 4ನೇ ವಚನ ಓದಿ. 2ನೇ ಸಾಮುವೇಲ 2 ಅಧ್ಯಾಯ 4ನೇ ವಚನ. ಆಗ ದಾವಿದನು ತನ್ನ ಇಬ್ಬರು ಹೆಂಡತಿಯರಾದ ಇಜ್ಬೇಲಿನ ಹೈ ನೋಮಳನ್ನು
ಮಕ್ಕಳ್ಳನದ ನಾಬಾಲನ ಹೆಂಡತಿಯಾಗಿದ್ದ ಅಭಿಗೈಲಳನ್ನು ಕರಕೊಂಡು ಅಲ್ಲಿಗೆ ಹೋದನು. ದಾವಿದನ ಜನರು ದಾವಿದನು ಜನರು ತಮ್ಮ ತಮ್ಮ ಕುಟುಂಬಗಳನ್ನು ಕರಕೊಂಡು ಅವನ ಜೊತೆಯಲ್ಲಿ ಹೋಗಿ ಎಬ್ರೋನಿಗೆ ಸೇರಿದ ಊರುಗಳಲ್ಲಿ ವಾಸಿಸಿದ್ದರು. ನೋಡ್ರಿ, ಇದು ನೋಡುವಾಗ ದಾವಿದನು ಮಾತ್ರ ಎಬ್ರೋನ್ಗೆ ಹೋಗಿಲ್ಲ, ಆತನ ಸಂಗಡ ಆ ಅರಣ್ಯದಲ್ಲಿದ್ದ ಎಲ್ಲಾ ಜನರನ್ನ ಎಬ್ರೋನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ನೆಲೆಸ್ದ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ದಾವಿದನು ಯಾವುದೇ ರೀತಿಯ ಸ್ವಂತ ಆಲೋಚನೆಯಲ್ಲಿ ಸ್ವಂತ ಜ್ಞಾನದಲ್ಲಿ ಆತನು ಕೆಲಸಗಳನ್ನ ಮಾಡಿಲ್ಲ. ಸಂದರ್ಭಗಳು ಬಂದಾಗ ದೇವರಲ್ಲಿ ಕಾದಿದ್ದು ದೇವರ ಒಂದು ತಕ್ಕ ಸಮಯಕ್ಕೆ ಮತ್ತು ಜನರ ಒಂದು ವಿಶ್ವಾಸವನ್ನ ಗಳಿಸ್ಕೊಂಡು ಆತನು ಅರಸನಾದ ವಿನಃ ಆತನೇ ಆ ಪದವಿಗೆ ಯಾವುದೇ ರೀತಿಯ ಒಂದು ಆಸೆನ ಪಡಲಿಲ್ಲ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಇಲ್ಲಿ ಸಹೋದರ ಸಹೋದರರೇ, ನಮಗೂ ನಮ್ಮ ಜೀವನವನ್ನ ಸ್ವಲ್ಪ ಗಮನ ಕೊಟ್ಟು ನೋಡುವಾಗ ಯಾವ ರೀತಿ ದಾವಿದನನ್ನ ಅರಸನು ಮಾಡಲು ದೇವರು ಆಯ್ಕೆ ಮಾಡಿಕೊಂಡ್ರೋ, ನಮ್ಮನ್ನು ನಮ್ಮಲ್ಲಿರುವ ಒಂದೊಂದು ಸಹೋದರ ಸಹೋದರಿಯರನ್ನ ಅರಸರಾಗಿ ಮಾಡೋದಿಕ್ಕೆ, ರಾಜ್ಯ ಬರುವಂತ ರಾಜ್ಯವನ್ನ ಆಳೋದಿಕ್ಕೆ ನಮ್ಮನ್ನ ತಯಾರಿ ಮಾಡುವಾಗ ನಮ್ಮ ಮನಸ್ಥಿತಿಗಳು ಯಾವ ರೀತಿ ಇದೆ? ನಮಗೆ ಜೊತೆ ಜೊತೆಯಲ್ಲಿ ಇರುವ ಸಹೋದರ ಸಹೋದರಿಯರನ್ನ ನಾವು ಯಾವ ರೀತಿ ಪರಿಗಣಿಸ್ತೀವಿ? ನಮಗೆ ಯಾವುದೋ ಒಂದು ಕೆಲಸವನ್ನ ತಂದೆಯಾದ ದೇವರು ಕೊಟ್ಟಾಗ ಆ ಕೆಲಸವನ್ನ ಯಾವ ರೀತಿ ನಿರ್ವಹಿಸ್ತೀವಿ? ಅದರಲ್ಲಿ ಏನಾದರೂ ಒಂದು ಹೆಮ್ಮೆಯ ವಿಷಯವೋ ಅಥವಾ ಬೇರೆಯವರ ಮೇಲೆ ಇರುವ ಹೊಟ್ಟೆ ಕಿಚ್ಚಲ್ಲಿ ನಾವು ಆ ಕೆಲಸವನ್ನ ಮಾಡ್ತೀವ, ಅಥವಾ ಆ ಒಂದು ನಾವು ಇಷ್ಟಪಟ್ಟಿರುವ ಉದ್ಯೋಗ ಅಥವಾ ನಾವು ಇಷ್ಟಪಟ್ಟಿರುವಂತ ಒಂದು ಕೆಲಸವನ್ನ ಸಭೆಯಲ್ಲಿ ಮಾಡೋದಿಕ್ಕೆ ನಾನಾ ಕುತಂತ್ರಗಳನ್ನ ನಾವು ಮಾಡ್ತೀವ, ಇದೆಲ್ಲಾನು ದೇವರ ಭಕ್ತರಾಗಿ ಕರೆಯಲ್ಪಟ್ಟಿರುವ ನಾವು ತುಂಬಾ ಮುಖ್ಯವಾಗಿ ಆಲೋಚನೆ ಮಾಡುವಂತ ಒಂದು ವಿಷಯವಾಗಿದೆ ಸಹೋದರ ಸಹೋದರ. ಸೊ ದಾವಿದನ ಚರಿತ್ರೆಯನ್ನ ನೋಡುವಾಗ ನಾವು ಆ ಚರಿತ್ರೆಯಲ್ಲಿ ನಾವು ಅದರ ದಾವಿದನ ಜೊತೆ ಹಿಂದೆ ನಡೆದಾಗಲೇ ಮಾತ್ರ ದಾವಿದನ ಗುಣಗಳನ್ನ ನಾವು ಯೋಚನೆ ಮಾಡಿ ಆ ಗುಣಗಳು ನಮ್ಮಲ್ಲಿ ಇದೆಯಾ ಅಂತ ನಾವು ಯೋಚನೆ ಮಾಡೋದಿಕ್ಕೆ ಈ ಒಂದು ಸತ್ ಅವಕಾಶಗಳನ್ನ ತಂದೆಯಾದ ದೇವರು ನಮಗೆ ಒದಗಿಸಿಕೊಡ್ತಾರೆ ಸಹೋದರ ಸಹೋದರರೇ. ಸೊ ಅದರಿಂದ ನಾವು ನೋಡುವಾಗ ದಾವಿದನ ಒಂದು ಜೀವನ ದೇವರ ಒಂದು ಪರಾಮರಿಕೆ ಅಥವಾ ದೇವರ ಒಂದು ಜೀವನವನ್ನ ದೇವರ ಆತನ ಜೀವನದಲ್ಲಿ ಯಾವ ರೀತಿ ಪ್ರಾಮುಖ್ಯತೆ ಕೊಟ್ಟು ಅಲ್ಲಿ ಕಾದಿದ್ದ ಅಂತ ನೋಡ್ತೀವಿ. ಅದೇ ರೀತಿಯಲ್ಲಿ ಅಭಿಷೇಕ ಹೊಂದಿರುವ ನಾವು ದೇವರ ಪವಿತ್ರಾತ್ಮನಲ್ಲಿ ತುಂಬಿರುವ ನಾವು ರಾಜರಾಗಿ ಯಾಜಕರಾಗಿ ದೇವರ ಒಂದು ಮಕ್ಕಳಾಗಿ ಕ್ರಿಸ್ತನಿಗೆ ಬಾಧ್ಯರಾಗಿ ನಾವು ಇರುವ ಒಂದು ರಾಜ್ಯಕ್ಕೆ ತಯಾರಿಯಾಗುವಾಗ ಯಾವ ರೀತಿ ನಾವು ತಾಳ್ಮೆಯಿಂದ ನಾವು ದೇವರ ಒಂದು ನಡುವಿಕೆಗೆ ನಾವು ಕಾಯಬೇಕು ಅನ್ನೋದೇ ಈ ದಿನದಲ್ಲಿ ನಾವು ನೋಡುವಂತ ಪಾಠಗಳು. ಇದು ಬೇರೆ ಸಭೆಗಳನ್ನ ನಡೆಸುವ ಹಿರಿಯರು ಮಾತ್ರ ಅಲ್ಲ, ಒಬ್ಬೊಬ್ಬ ಸಹೋದರ ಸಹೋದರರು ದೇವರು ಕೊಟ್ಟಿರುವ ಕೆಲಸದಲ್ಲಿ ಎಷ್ಟು ಪ್ರಾಮಾಣಿಕವಾಗಿದ್ದೀವಿ ಅಥವಾ ನಾವು ನಮ್ಮನ್ನ ಎಚ್ಚಲ ಪಡಿಸ್ಕೊಳ್ಳೋದಿಕ್ಕೆ ಸಭೆಯಲ್ಲಿ ನಮ್ಮನ್ನೇ ಒಂದು ಒಳ್ಳೆಯ ಸ್ಥಾನ ಪಡ್ಕೊಳ್ಳೋದಿಕ್ಕೆ ಯಾವ ರೀತಿ ಲೋಕದಲ್ಲಿ ಜನ ಕುತಂತ್ರವಾಗಿ ಕೆಲಸ ಮಾಡ್ತಾರೋ ಆ ಕುತಂತ್ರದ ಕೆಲಸಗಳನ್ನ ನಾವು ಮಾಡ್ತೀವ ಮಾಡಿದ್ರೆ ನಾವು ಯಾವ ರೀತಿಯ ರಾಜ್ಯಕ್ಕೆ ಅರ್ಹತೆ ಇಲ್ಲದೆ ಇರೋರಾಗಿ ನಾವು ಆಗ್ತೀವಿ ಅನ್ನೋದೇ ನಾವು ನೋಡುವಂತ ಸ್ಪಷ್ಟತೆ ಸಹೋದರ ಸಹೋದರ. ಸೊ ಅದರಿಂದ ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ಆತನಿಗೆ ದೇವರು ಕೊಟ್ಟ ಅನುಭವದಲ್ಲಿ ಸಹೋದರ ಸಹೋದರರೇ ಅವನು ತಾಳ್ಮೆಯಿಂದ ಕಾದಿದ್ದು ದೇವರು ಆತನನ್ನ ಎಬ್ಬಿಸುವಾಗ ಆ ಅರಸನ ಪದವಿ ಕೊಡುವ ತನಕ ಆತನು ಸುಮಾರು ಬಾಧೆಗಳನ್ನ ಆತನು ಅನುಭವಿಸ್ತಾ ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರ. ಅದರಿಂದ ಈ ಒಂದು ದಿನದಲ್ಲೂ
ನಮಗೆ ತಂದೆಯ ದೇವರು ಕೊಡುವ ಅನುಭವಗಳಲ್ಲಿ ಬಾಧೆಗಳನ್ನ ನಾವು ಸಂತೋಷವಾಗಿ ಅದನ್ನ ಸ್ವೀಕರಿಸಿ ನಮ್ಮನ್ನ ಅರಸರಾಗಿ ಮಾಡೋದಿಕ್ಕೆ ಈ ಬಾಧೆಗಳನ್ನ ನಮ್ಮ ಜೀವನದಲ್ಲಿ ತಂದೆಯ ದೇವರು ಅನುಮತಿಸಿದ್ದಾರೆ. ಈ ಬಾಧೆಗಳು ಸ್ವಲ್ಪ ಕಾಲವೇ ಬರುವಂತ ಒಂದು ಆಶೀರ್ವಾದಕ್ಕೆ ಹೋಲಿಸಿ ನೋಡಿದಾಗ ಈ ಬಾಧೆಗಳು ನನ್ನ ಆಶೀರ್ವಾದವೇ ಅಂತ ಹೇಳಿ ನಮ್ಮ ಜೀವನವನ್ನ ನಾವು ಆ ದೃಷ್ಟಿಯಲ್ಲಿ ನೋಡಿದಾಗ ನಾವು ದಾವೀದನ ಒಂದು ಹೆಜ್ಜೆ ಜಾಡಿಯಲ್ಲಿ ಅಥವಾ ದಾವೀದನ ಒಂದು ಸ್ವಭಾವವನ್ನ ನಮ್ಮಲ್ಲಿ ಹೊಂದಿಕೊಳ್ಳೋರಾಗಿದ್ದೀವಿ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಇನ್ನ ಒಂದು ಮುಖ್ಯವಾದ ಒಂದು ಪಾಯಿಂಟ್ ನಾವು ನೋಡ್ಬೇಕು ಏನಂತ ನೋಡ್ಬೇಕಾದ್ರೆ ದಾವೀದನಿಗೆ ಆತನ ವೈರಿಗಳ ಮೇಲೆ ಇದ್ದ ಒಂದು ಗುಣ ಯಾವ ರೀತಿ ಇತ್ತು ಅಂತ ನಾವು ನೋಡ್ತೀವಿ. ಈಗ ಕಡೆಯದಾಗಿ ದಾವೀದನಿಗೆ ಆತನ ವಿರುದ್ಧವಾಗಿ ನಡ್ಕೊಂಡಿರುವ ಜನರ ಮೇಲೆ ಯಾವ ರೀತಿಯ ಒಂದು ದ್ವೇಷ, ಯಾವ ರೀತಿಯ ಒಂದು ಮನಸ್ಥಿತಿ ಇತ್ತು ಅಂತ ನಾವು ನೋಡೋಣ. ಇದಕ್ಕೆ ನಾವು ಏನನ್ನ ನೋಡ್ಬೋದು ಅಂತ ನೋಡ್ಬೇಕಾದ್ರೆ ದಾವೀದನು ಅರಸನಾದ ನಂತರ ಅರಸನಾಗುವಾಗ ಸಹೋದರ ಸಹೋದರರೇ ಆ ವಿಷಯಗಳನ್ನ ನೋಡುವಾಗ ಯಾವ ರೀತಿಯ ಒಂದು ಕಾರ್ಯ ನಡೀತು ಅಂತ ನೋಡ್ಬೇಕಾದ್ರೆ ಸೌಲನು ಆತನನ್ನ ಹಿಂದಟ್ಟಿ ಆತನನ್ನ ಕೊಲ್ಲೋದಿಕ್ಕೆ ಪ್ರಯತ್ನ ಪಟ್ಟಾಗ ಆತನು ದಾವೀದನಿಗೆ ಒಂದು ಕಡು ವೈರಿಯಾಗಿದ್ದ. ಆದರೆ ದಾವೀದನು ಆತನನ್ನ ಸೌಲನನ್ನ ಯಾವ ರೀತಿ ನೋಡ್ದ ಅಂದ್ರೆ ಒಂದು ತಂದೆಯ ಸ್ಥಾನದಲ್ಲಿ ನೋಡ್ದ, ಒಂದು ದೇವರಿಂದ ಅಭಿಷೇಕ ಆಗಿರುವ ಒಂದು ಭಕ್ತನಾಗಿ ನೋಡ್ದ. ಅದು ಮಾತ್ರವಲ್ಲ, ಸತ್ತ ನಂತರನು ಆ ವೈರಿಯಾಗಿ ಪರಿಗಣಿಸಲ್ಪಟ್ಟ ಸೌಲಿಗೆ ಯಾವ ರೀತಿಯ ಒಂದು ಒಂದು ಮರ್ಯಾದೆಯನ್ನು ಕೊಟ್ಟ, ಸೌಲನ ದೇಹವನ್ನ ಅಲ್ಲಿ ತಂದು ಆತನನ್ನ ಒಂದು ಸರಿಯಾದ ಒಂದು ಒಂದು ಏನಂದ್ರೆ ಆತನ ಬಾಡಿ ಆತನ ದೇಹವನ್ನ ಯಾವ ರೀತಿ ಸರಿಯಾಗಿ ಆತನನ್ನ ಬರಿ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಅವರಿಗೆ ದಾವಿದನು ಕೊಟ್ಟ ಒಂದು ಮರ್ಯಾದೆಯನ್ನ ನಾವು ನೋಡ್ಬೋದು. ಸೌಲ ಸೌಲ ನಾವು ಕಳೆದ ಪಾಠದಲ್ಲಿ ನೋಡಿದ್ವಿ ಆ ಜಾಬೀಷಿನ ಜನರು ಅವರು ಇಸ್ರೇಲ್ ಜನಾಂಗದವರಾಗಿದ್ರು. ಜಾಬೀಷ್ ಗಿಲಿಯಾದ್ ಅನ್ನುವ ಪಟ್ಟಣದಲ್ಲಿ ಇದ್ದ ಜನರು ಯಾವ ರೀತಿ ಸೌಲನ ದೇಹವನ್ನ ತಂದು ಅದನ್ನ ಅಲ್ಲಿ ಊತ ಹಾಕಿದ್ರು ಅಂತ ನೋಡ್ಬೇಕಾದ್ರೆ ಒಂದು ಒಳ್ಳೆ ಮರ್ಯಾದೆಯಿಂದ ಮಾಡಿದ್ರು ಅಂತ ನೋಡ್ತೀವಿ. ಒಂದು ವಚನ ಓದನ, 2 ಸಾಮುವೇಲ 2:5 2 ಸಾಮುವೇಲ 2:5. ಸೌಲನ ಶವವನ್ನು ಸಮಾಧಿ ಮಾಡಿದವರು ಯಾಬೇಷ್ ಗಿಲ್ಯಾದಿನವರೇ ಎಂಬ ಸಂಗತಿಯು ದಾವಿದನಿಗೆ ಗೊತ್ತಾಯಿತು. ಆಗ ಅವನು ಅವರ ಬಳಿಗೆ ದೂತರನ್ನು ಕಳುಹಿಸಿ, ನೀವು ಕರುಣೆಯಿಂದ ನಿಮ್ಮ ಒಡೆಯನಾದ ಸೌಲನ ಶವವನ್ನು ಸಮಾಧಿ ಮಾಡಿದ್ದಕ್ಕಾಗಿ ನಿಮಗೆ ಯಹೋವನ ಆಶೀರ್ವಾದ ಉಂಟಾಗಲಿ. ಆತನ ಕೃಪಾ ಸತ್ಯತೆಗಳು ನಿಮ್ಮೊಂದಿಗಿರಲಿ. ಈ ಕಾರ್ಯಕ್ಕಾಗಿ ನಾನು ನಿಮಗೆ ಉಪಕಾರ ಮಾಡುವೆನು. ಯಹೂದ್ಯರು ನನ್ನನ್ನು ಅಭಿಷೇಕಿಸಿ ತಮ್ಮ ಅರಸನ್ನಾಗಿ ಮಾಡಿಸಿರೋದ್ರಿಂದ ಅಲ್ಲಿ ನಾವು ನೋಡುವಂತ ಸಾರಾಂಶ ಏನು ಅಂದ್ರೆ ಸೌಲನು ಆತನಿಗೆ ವೈರಿಯಾಗಿ ಆತನು ಸೌಲನಿಗೆ ದಾವಿದನು ಒಂದು ವೈರಿಯಾಗಿ ಸೌಲನು ನೋಡ್ದ. ಆದ್ರೆ ದಾವಿದನು ಆತನ ಪ್ರಾಣಕ್ಕೆ ಅಪಾಯ ಆದ್ರೂ ಸೌಲನನ್ನ ವೈರಿಯಾಗಿ ನೋಡದೆ ದೇವರ ಅನುಭವವನ್ನ ನೋಡ್ದ. ಆ ಅನುಭವದಿಂದ ನಾನಾ ವಿಷಯಗಳನ್ನ ಕಲ್ತ, ಅರಣ್ಯದ ಒಂದು ವಾಸವನ್ನ ಕಲ್ತ, ಅರಣ್ಯದ ವಾಸದಲ್ಲಿ ದೇವರ ಒಂದು ಭರವಸೆಯನ್ನ ನೋಡ್ದ. ಆ ಅರಣ್ಯದ ವಾಸಸ್ಥಳದಲ್ಲಿ ಅನೇಕ ಕೀರ್ತನೆಗಳನ್ನ ಬರೆದ, ದೇವರ ಮೇಲೆ ನಂಬಿಕೆ ಇಟ್ಟ, ದೇವರ ಒಂದು ಪರಾಮರಿಕೆಗೋಸ್ಕರ ಅಲ್ಲಿ ಕರೆದ, ದೇವರ ಒಂದು ಪ್ರೊಟೆಕ್ಷನ್ಗೋಸ್ಕರ ಎಷ್ಟೋ ಕೀರ್ತನೆಗಳನ್ನ ಬರೆದ. ಇದೆಲ್ಲ ದಾವೀದನನ್ನ ಆತನು ನೋಡಿದ ಒಂದು ಮನಸ್ಥಿತಿ ಹೆಂಗಿತ್ತಂದ್ರೆ ಒಂದು ದೊಡ್ಡ ಒಂದು ಒಂದು ಏನಂತ ಹೇಳ್ಬೇಕಾದ್ರೆ ದೇವರಲ್ಲಿ ನಂಬಿಕೆ ಇಟ್ಟಿರುವಂತ ವ್ಯಕ್ತಿ ಆತನ ವೈರಿನ ಇದೇ ರೀತಿಯಲ್ಲಿ ನೋಡ್ತಾನೆ ಅನ್ನುವುದೇ ನಾವು ನೋಡುವಂತ ಸಾರಾಂಶ ಸಹೋದರ ಸಹೋದರ ನೋಡ್ರಿ. ಆ ಜೇಬೇಷ್ ಗಾಲಿಯಾತಿನ ಜನರು ಯಾವ ರೀತಿ ಅಲ್ಲಿ ಸೌಲನನ್ನ ಅಲ್ಲಿ ಮಣ್ಣು ಮಾಡಿದ್ರು ಅಂತ ನೋಡ್ಬೇಕಾದ್ರೆ
ದಾವಿದನು ಯಾವ ರೀತಿಯ ಒಂದು ಒಂದು ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾನೆ ಅಂದ್ರೆ ನಿಮಗೆ ಯಹೋವನು ನಿಮ್ಮನ್ನ ಆಶೀರ್ವದಿಸ್ತಾನೆ ಯಾಕಂದ್ರೆ ನಿಮ್ಮ ಅರಸನಾದ ಸೌಲನ್ನ ಯಾವ ರೀತಿ ನೀವು ನೋಡ್ಕೊಂಡ್ರಿ ಅಂತ ಅಲ್ಲಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಒಂದು ಮನಸ್ಥಿತಿಯಲ್ಲಿ ದಾವಿದನು ಇದ್ದ ಅಂತ ನೋಡ್ತೀವಿ ಸೊ ಕಳೆದ ವಾರದಲ್ಲಿ ನಾವು ಕಳೆದ ಒಂದು ಪಾಠದಲ್ಲಿ ನಾವು ಏನ್ ನೋಡಿದೀವಿ ಅಂದ್ರೆ ಯಾಕೆ ಈ ಜಾಬೀಷ್ ಜನರು ಸೌಲನನ್ನ ಅಲ್ಲಿ ಸೌಲನ ಒಂದು ದೇಹವನ್ನ ತುಂಬಾ ಅಲ್ಲಿ ಜೀವಕ್ಕೆ ಅಪಾಯವಾಗಿದ್ರು ಅದನ್ನ ತಂದು ಅದನ್ನ ಮಣ್ಣ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಸೌಲನು ಒಂದು ಸಮಯದಲ್ಲಿ ಆ ಜನರನ್ನ ತುಂಬಾ ಹೆಚ್ಚಾಗಿ ಅವರಿಗೆ ಒಂದು ಅಪಾಯ ಬಂದಾಗ ಸೌಲನು ಆತನ ಜೀವವನ್ನ ಕೊಟ್ಟು ಅವ್ರನ್ನ ಕಾಪಾಡ್ದ ಅದಕ್ಕೋಸ್ಕರನೇ ಅಂತ ನೋಡ್ತೀವಿ ಸಹೋದರ ಸಹೋದರರೇ ಈ ಒಂದು ವಿಷಯ ಏನಕ್ಕೆ ಅಂತ ನೋಡ್ಬೇಕಾದ್ರೆ ನೀವು ಬರೆದಿಟ್ಕೊಳ್ಳಿ ನಾನು ಸಿಂಪಲ್ ಆಗಿ ಹೇಳ್ತೀನಿ ಅದರ ವಿಷಯ ನೀವು ಬರೆದು ಅದನ್ನ ಓದಿದ್ರೆ ಸೌಲನು ಆ ಜಾಬೀಷ್ ಜನಕ್ಕೆ ಮಾಡ್ದ ಒಂದು ವಿಷಯವನ್ನ ನೀವು ಅರ್ಥ ಮಾಡ್ಕೋಬಹುದು. ಒಂದನೇ ಸಾಮುವೇಲ 11:1-11 ವಚನಗಳಲ್ಲಿ ಜಾಬೀಷಿಗೆ ಸೌಲನು ಮಾಡಿದ ಉಪಕಾರ ಏನು ಅಂತ ನೀವು ಕಂಡುಹಿಡಿಬಹುದು. 11:1-11 ಈ ಕ್ಲಾಸ್ ಆದ್ಮೇಲೆ ದಯವಿಟ್ಟು ಇದು ಓದ್ಬೇಕು ನೀವು. ಇದು ಸಿಂಪಲ್ ಆಗಿ ನಾನು ಈಗ ಪಾಠಕ್ಕೆ ಏನ್ ಹೇಳ್ತೀನಿ ಅಂದ್ರೆ ಈ ಜಾಬೀಷ್ ಜನರನ್ನ ಅಮೋನಿಯರ ಅರಸರು ಬಂದು ಮುತ್ತಿಗೆ ಹಾಕಿದಾಗ ಅವ್ರನ್ನ ಬಂದು ಅಲ್ಲಿ ಒಂದು ಯುದ್ಧಕ್ಕೆ ಕರೆದಾಗ ಆ ಜಾಬೀಷ್ ಜನರು ನಾವು ನಿಮ್ಗೆ ನಾನು ನಿಮ್ಗೆ ಸರೆಂಡರ್ ಆಗ್ತೀವಿ ಅಂತ ಹೇಳಿದ್ರು ಅಮೋನಿಯರ್ ಹೇಳ್ತಾರೆ ನೀವು ಸರೆಂಡರ್ ಆದ್ರೆ ನಿಮ್ಮಲ್ಲಿರೋ ಒಂದೊಂದು ವ್ಯಕ್ತಿಯ ಒಂದು ಕಣ್ಣನ್ನ ನಾನು ತೆಗೆದು ಬಿಡ್ತೀನಿ ಅಂತ ಹೇಳ್ತಾರೆ. ಈ ವಚನವನ್ನು ಓದ್ ನೋಡಿ. ಆವಾಗ ಆ ಜಾಬೀಷಿನ ಜನರಿಗೆ ತುಂಬಾ ದುಃಖ ಆಯಿತು. ಆವಾಗ ಜಾಬೀಷಿನ ಜನರು ಎಲ್ಲಾ ಪ್ರಾಂತ್ಯಕ್ಕೂ ಇಸ್ರೇಲ್ ಜನ ಪ್ರಾಂತ್ಯಕ್ಕೂ ಅವರು ಒಂದು ಆಹ್ವಾನವನ್ನ ಕೊಟ್ಟು ಆ ಒಂದು ಸಂಗತಿನ ತಿಳಿಸಿದ್ರೆ ಸೌಲನು ಆ ಒಂದು ಪರಾಕ್ರಮಶಾಲಿಯಾಗಿ ಅಲ್ಲಿ ಹೇಳ್ತಾನೆ ನೀವು ಹೆದರಬೇಡಿ ಸೂರ್ಯನು ಏನ್ರಿ ಆ ಒಂದು ಉದಯ ಆಗಿ ಆ ಒಂದು ಬಿಸಿ ಈ ಒಂದು ಮಣ್ಣಿನಲ್ಲಿ ಮುಟ್ಟುವಾಗಲೇ ಅದು ನಾನು ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳಿ ಧೈರ್ಯದಿಂದ ಅವ್ರನ್ನ ಆ ಅಮೋನಿಯರಿಂದ ಕಾಪಾಡಿದ್ದೆ ಈ ಒಂದು ವಿಷಯ. ಅದಕ್ಕೋಸ್ಕರನೇ ಅವರು ಆ ಒಂದು ಸತ್ತ ನಂತರ ಸೌಲನಿಗೆ ಕೊಡುವಂತ ಮರ್ಯಾದೆಯನ್ನ ಕೊಟ್ರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅದರಿಂದಾನೆ ದಾವೀದನು ಈ ವಿಷಯಗಳನ್ನ ಎಷ್ಟು ಮನಸ್ಸಿಗೆ ತಂದ್ಕೊಂಡಿದ್ದ ಅಂದ್ರೆ ಆ ವೈರಿಯಾಗಿ ಸೌಲನು ದಾವೀದನನ್ನ ನೋಡಿದ್ರು ದಾವೀದನು ಆ ಸೌಲನ್ನ ವೈರಿಯಾಗಿ ನೋಡದೆ ಅವನು ದೇವರನ್ನ ನೋಡ್ದ ದೇವರು ಕೊಟ್ಟಿರುವ ಅನುಭವಗಳನ್ನ ನೋಡ್ದ ಆ ಅನುಭವದಲ್ಲಿ ಉದಾರವಾದ ಮನಸ್ಥಿತಿಯನ್ನ ತೋರಿಸಿದ್ದ ಅದೇ ದೇವರಿಗೆ ಮೆಚ್ಚುಗೆ ಆಗಿತ್ತು ಸಹೋದರ ಸಹೋದರ. ಸೊ ಅದರಿಂದ ಈ ವಿಷಯಗಳನ್ನ ನೋಡುವಾಗ ದಾವೀದನ ವಿಷಯದಲ್ಲಿ ನಾವು ನೋಡುವಾಗ ಯಾವ ರೀತಿ ಒಂದು ಕೆಟ್ಟ ಒಂದು ಆತ್ಮವು ಸೌಲನಲ್ಲಿ ಪ್ರವೇಶವಾಗಿ ಅಲ್ವಾ ಒಂದು ಈವಿಲ್ ಸ್ಪಿರಿಟ್ ಯಾವ ರೀತಿ ಸೌಲನ ಒಂದು ಜೀವನದಲ್ಲಿ ಹಂತ ಹಂತವಾಗಿ ಆತನನ್ನ ಆ ಒಂದು ಸ್ಥಾನಕ್ಕೆ ಕರ್ಕೊಂಡೋಯ್ತು. ಆದ್ರೆ ಸೌಲನು ದಾವೀದನು ಯಾವ ರೀತಿ ಆ ವೈರಿಯಾಗಿ ಪರಿಗಣಿಸಲ್ಪಟ್ಟ ಸೌಲನಿಗೆ ಒಂದು ಗಣ ಮರ್ಯಾದೆಯನ್ನು ಆ ಗೌರವವನ್ನ ಕೊಟ್ಟ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಈ ವಿಷಯದಲ್ಲಿ ನೀವು ಇನ್ನೊಂದು ವಚನವನ್ನು ಓದಿ ಬರೆದಿಟ್ಕೊಳ್ಳಿ. ಇಲ್ಲಿ ದಾವೀದನು ಸೌಲನ ಮೇಲೆ ತೋರಿಸಿದ ಕನಿಕರ ಒಂದು, ಅದು ಮಾತ್ರವಲ್ಲ ಜೋನಾಥನ ಮೇಲೆ ಆತನ ಪ್ರೀತಿ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಜೋನಾಥನು ಸೌಲನ ಮಗ ಜೋನಾಥನ್ ಅಲ್ಲಿ ಸತ್ತಾಗ ದಾವೀದನು ಅಲ್ಲಿ ಅಳುತಾನೆ. ಆ ಅಳುವ ಒಂದು ವಿಷಯದಲ್ಲಿ ಅವನು ಮಾತನಾಡುವ ಮಾತುಗಳನ್ನ ನೀವು ಓದ್ ನೋಡ್ರಿ. ನಾನು ವಚನ ಹೇಳ್ತೀನಿ ಬರ್ಕೊಳ್ಳಿ. ಈ ಕ್ಲಾಸ್ ಆದ ನಂತರ ಈ ಒಂದು ವಿಷಯಗಳನ್ನ ಓದ್ರಿ. 2:17-26 ವಚನಗಳ ಬರೆದಿಟ್ಕೊಳ್ಳಿ. 2:17-26 ವಚನಗಳನ್ನ ನೀವು ಓದ್ರಿ. ಸೌಲನು
ಜೋನಾಥನ ಮೇಲೆ ಇದ್ದ ಪ್ರೀತಿ ಯಾವ ರೀತಿ ಇತ್ತು, ಅವನು ಸತ್ತ ನಂತರ ಆ ಸಾವನ್ನ ಯಾವ ರೀತಿ ಗ್ರಹಿಸಿಕೊಂಡ, ಆ ಮಾತಿನಿಂದ ದಾವೀದನು ಜೋನಾಥನ ಮೇಲೆ ಇದ್ದ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸ್ತಾನೆ. ಸೊ ಇದರಲ್ಲಿ ಒಂದೇ ಒಂದು ವಚನ ಮಾತ್ರ ಓದೋಣ ನಾವು, 2 ಸಾಮುವೇಲ 1:26 ಮಾತ್ರ ಓದಿ ಸಿಸ್ಟರ್. ಮಿಕ್ಕಿರೋದು ನೀವು ಆಮೇಲೆ ಕ್ಲಾಸ್ ಆದ ನಂತರ ಓದ್ರಿ, 26 ವಚನ ಮಾತ್ರ ಓದಿ. ಜೋನಾಥನೇ, ನನ್ನ ಸಹೋದರನೇ, ನಿನ್ನ ಗೌರವ ನಿನ್ನಗೋಸ್ಕರ ನನ್ನಲ್ಲಿ ಬಹು ಸಂಕಟ ಉಂಟಾಗಿದೆ. ನೀನು ನನಗೆ ಬಹುಮಾನನು ಹರಣನಾಗಿದ್ದಿ. ನನ್ನ ಮೇಲಿದ್ದ ನಿನ್ನ ಪ್ರೀತಿಯು ಆಶ್ಚರ್ಯಕರವಾದದ್ದೇ. ಸರಿ ಸಾಕ ಬ್ರದರ್? ಅಷ್ಟೇನಾ, ಇನ್ನ ಇದೆಯಾ? ಇನ್ನ ಇದೆ. ಹಂಗೆ ಕಂಟಿನ್ಯೂ ಮಾಡಿ. ಇಪ್ಪತ್ತಾರು ಓದಿದ್ರ, 26ನೇ ವಚನ ಓದಿದ್ರ? ಇನ್ನ ಐತಿ ಬ್ರದರ್. ಓದಿ ಓದಿ ಓದಿ. ಯೋನಾಥನೇ ನನ್ನ ಸಹೋದರನೇ, ನಿನಗೋಸ್ಕರ ನನ್ನಲ್ಲಿ ಬಹು ಸಂಕಟವಾಗಿದೆ. ನೀನು ನನಗೆ ಬಹು ಮನೋಹರನಾಗಿದ್ದಿ. ನನ್ನ ಮೇಲಿದ್ದ ನಿನ್ನ ಪ್ರೀತಿಯು ಆಶ್ಚರ್ಯಕರವಾದದ್ದೇ. ಸರಿ, ಅದು ಸತಿ ಪ್ರೇಮಕ್ಕಿಂತಲೂ ಶ್ರೇಷ್ಠವಾದದ್ದು. ಅದೇ ಮುಖ್ಯ ರೀ, ಅಲ್ಲಿ ಹೇಳ್ತಾರೆ ಒಂದು ಸ್ತ್ರೀನ ಯಾವ ರೀತಿ ನಾನು ಪ್ರೀತಿಸ್ತೀನೋ ಆ ಪ್ರೀತಿಗಿಂತ ಅತಿ ಹೆಚ್ಚಾದ ಪ್ರೀತಿ ನಿನ್ನಲ್ಲಿದೆ ಅಂತ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ. ಅದೇ ತುಂಬಾ ಮುಖ್ಯವಾದ ಒಂದು ವಿಷಯ. ಸೊ ಈ ಪ್ರೀತಿ ಒಂದು ಸಾಮಾನ್ಯ ಪ್ರೀತಿ ಅಲ್ಲ, ಈ ಲೋಕದಲ್ಲಿ ಒಬ್ಬ ಸ್ನೇಹಿತನಿಗೆ ಕೊಡುವಂತ ಪ್ರೀತಿ ನಾನು ನನ್ನಲ್ಲಿ ನಿನ್ಗೆ ತೋರಿಸಿದ್ದೀನಿ ಅಂತ ಹೇಳಿ ಅಲ್ಲಿ ಆ ಬಾಯಿನ ಮಾತುಗಳನ್ನ ನೋಡುವಾಗ ದಾವಿದನಿಗೆ ಯೋನಾಥನ ಮೇಲೆ ಇದ್ದ ಒಂದು ಪ್ರೀತಿನ ವ್ಯಕ್ತಪಡಿಸೋದನ್ನ ನೋಡ್ತೀವಿ. ಆತನ ತಂದೆ ಆತನನ್ನ ಕೊಲ್ಲೋದಿಕ್ಕೆ ಪ್ರಯತ್ನ ಪಟ್ಟರು ಆತನ ಮಗನ ಮೇಲೆ ದಾವಿದನು ಅಲ್ಲಿ ಮಾಡಿಕೊಂಡಿರುವ ಒಂದು ಪ್ರೀತಿನ ನೋಡಬೇಕಾದ್ರೆ ಎಂಥ ಉದಾರ ಒಂದು ಮನಸ್ಥಿತಿಯನ್ನ ದಾವಿದನು ಹೊಂದಿದ್ದ ಅಂತ ನಮಗೆ ಒಂದು ಒಳ್ಳೆಯ ಬುದ್ಧಿಪಾಠ ಇದೆ. ಅದರಿಂದ ಸಹೋದರ ಸಹೋದರರೇ, ನಮ್ಮ ಜೀವನದಲ್ಲೂ ಎಷ್ಟೋ ಸಮಯದಲ್ಲಿ ನಾವು ನ್ಯಾಯವಾದದ್ದು ಪ್ರಾಮಾಣಿಕವಾದದ್ದು ದೇವರ ಚಿತ್ತಕ್ಕೆ ಅನುಸಾರವಾಗಿ ನೀತಿಯಾದದನ್ನ ನಾವು ಕಡೆ ಅದನ್ನ ನಮ್ಮ ಜೀವನದಲ್ಲಿ ಪಾಲಿಸ್ಕೊಂಡು ಹೋದ್ರು ಎಷ್ಟೋ ಸಮಯದಲ್ಲಿ ನಮಗೆ ತುಂಬಾ ಹತ್ರ ಇರುವಂತ ಸಹೋದರ ಸಹೋದರಿಯರನ್ನ ಇಟ್ಟು ತಂದೆಯಾದ ದೇವರು ನಮಗೆ ದ್ವೇಷವನ್ನ ತರಿಸ್ತಾರೆ. ಆ ದ್ವೇಷವನ್ನ ನಾವು ನೋಡ್ಬೋದು ಅವರಲ್ಲಿ. ಆದರೆ ಆ ದ್ವೇಷವನ್ನ ಯಾರು ಅವರಲ್ಲಿ ಹುಟ್ಟಿಸಿದ್ರು ಅಂತ ನೋಡ್ಬೇಕಾದ್ರೆ ದೇವರು ಅವರನ್ನ ಒಂದು ಏನ್ರಿ ಒಂದು ವಿಶೇಷವಾದ ಇನ್ಸ್ಟ್ರೂಮೆಂಟ್ ಆಗಿ ಅಲ್ಲಿ ಯೂಸ್ ಮಾಡಿಕೊಂಡು ನಮ್ಮನ್ನ ಸಿದ್ಧಿಗೆ ತರೋದಿಕ್ಕೆ ನಮ್ಮನ್ನ ಅರಸರಾಗುವ ಗುಣಗಳನ್ನ ನಾವು ಹೊಂದೋದಿಕ್ಕೆ ಅವರಿಗೆ ಆ ಒಂದು ವೈರಿಯ ಸ್ಥಾನವನ್ನ ಕೊಡೋದನ್ನ ನಾವು ನಮ್ಮ ಜೀವನದಲ್ಲಿ ನೋಡ್ಬೋದು ಸಹೋದರ ಸಹೋದರ. ಅದರಿಂದ ಒಂದು ವೇಳೆ ನೀತಿವಂತನಾಗಿ ನಾವು ಇದ್ರು ಯಾವುದೇ ರೀತಿಯ ತಪ್ಪುಗಳನ್ನ ನಾವು ಮಾಡದೇ ಇದ್ರು ನಮ್ಮ ಮೇಲೆ ತಪ್ಪು ಹೊರಿಸುವಾಗ ನಮ್ಮ ಒಂದು ಗುಣ ಯಾವ ರೀತಿಯ ಒಂದು ಗುಣವಾಗಿದೆ ಅಂತ ನೋಡ್ಬೇಕು ಅಲ್ವಾ? ಯಾಕೆ ಅಂದ್ರೆ ದಾವಿದನ ಒಂದು ವಿಷಯ ಸತ್ಯವೇದದಲ್ಲಿ ತುಂಬಾ ಪ್ರಬಲವಾದ ಒಂದು ಭಕ್ತ, ತುಂಬಾ ಪ್ರಬಲವಾದ ಒಂದು ವ್ಯಕ್ತಿ. ಆ ವ್ಯಕ್ತಿಯ ಗುಣಗಳನ್ನು ನಾವು ಹೊಂದದೇ ಇದ್ರೆ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಸಹೋದರ ಸಹೋದರೇ. ಸೊ ಒಂದೊಂದು ಭಕ್ತರ ಜೀವನದಲ್ಲಿ ಒಂದೊಂದು ಗುಣಗಳು ದೇವರ ಮಕ್ಕಳಾಗಿ ರಾಜ್ಯದ ಮಕ್ಕಳಾಗಿ ಆಗೋರಿಕೆ ಇದೆಲ್ಲ ಒಂದು ಒಬ್ಬರಲ್ಲಿ ಇರಲೇಬೇಕು ಸಹೋದರ ಸಹೋದರೇ. ಅದರಿಂದ ದಾವಿದನು ಆತನಿಗೆ ವೈರಿಯಾಗಿ ಸೌಲನು ಆತನನ್ನ ವೈರಿಯಾಗಿ ನೋಡಿದ್ರು ದಾವಿದನು ಆತನನ್ನ ಒಂದು ಒಳ್ಳೆಯ ದೃಷ್ಟಿಯಲ್ಲಿ ನೋಡಿ ಅವನಿಗೆ ಅವನು ಇರುವಾಗಲೂ ಅವನಿಗೆ ಗೌರವವನ್ನ ಕೊಟ್ಟ, ಅವನು ಸತ್ತ ಮೇಲೂ ಆತನಿಗೆ ಗೌರವವನ್ನ ಕೊಟ್ಟ
ಆ ಸನ್ನಿವೇಶಗಳನ್ನ ನೀವು ಓದ್ಕೊಂಡು ಹೋದ್ರೆ ಯಾರು ಸೌಲನು ಸತ್ತ ಅಂತ ಬಂದು ಆ ಒಂದು ವಿಷಯನ ದಾವಿದನಿಗೆ ಮುಟ್ಟಿಸ್ತಾನೋ ಅವನನ್ನೇ ಸಾಯಿಸ್ಬಿಡ್ತಾನೆ. ಯಾಕೆ ಅಂದ್ರೆ ಸೌಲನ ಮೇಲೆ ಆತನಿಗಿದ್ದ ಒಂದು ಗೌರವ ಆ ರೀತಿ ಇತ್ತು. ಆ ಸೌಲನು ಮತ್ತೆ ಮೂರು ಮಕ್ಕಳು ಅಲ್ಲಿ ಸತ್ರು ಅಂತ ಅವನು ಕೇಳಿದಾಗ ತುಂಬಾ ದುಃಖಗೊಂಡ ಅವನು. ಸೊ ನಮ್ಮ ಜೀವನದಲ್ಲೂ ನಾವು ಒಂದು ವೇಳೆ ಯಾರನ್ನಾದರೂ ದ್ವೇಷ ಮಾಡಿದಾಗ ಆ ದ್ವೇಷ ಮಾಡೋರು ಯಾವುದಾದ್ರೂ ಒಂದು ಕೆಟ್ಟ ಅಥವಾ ಯಾವುದಾದ್ರೂ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಾಗ ನಮಗೆ ಒಂದು ರೀತಿಯ ಒಂದು ಸಂತೋಷ ಬರ್ತದ ಅಂತ ನೋಡ್ಬೇಕು ನಾವು. ಆ ರೀತಿಯ ಸಂತೋಷ ಬಂದ್ರೆ ನಮಗೆ ಒಳ್ಳೆಯ ಆತ್ಮವು ಇಲ್ಲ ಅಂತ ನಾವೇ ನಿರ್ಧಾರ ಮಾಡಿಕೊಂಡು ನಮ್ಮನ್ನ ಸರಿಪಡಿಸ್ಕೋಬೇಕು ಸಹೋದರ ಸಹೋದರರೇ. ಇದೇ ತುಂಬಾ ಮುಖ್ಯವಾದ ಒಂದು ಪಾಠ ನಮಗೆ. ಅದು ಮಾತ್ರವಲ್ಲ, ಕಡೆಯದಾಗಿ ನಾವು ನೋಡ್ಬೇಕಾದ್ರೆ ದಾವಿದನು ಅರಸನಾದ ನಂತರ ಒಂದು ಕಡೆ ಅಲ್ಲಿ ನಾವು ನೋಡ್ತೀವಿ ಯೂದ ಪ್ರಾಂತ್ಯದ ಜನರು ದಾವಿದನನ್ನ ಬಂದು ಅರಸನಾಗಿ ನೇಮಕ ಮಾಡ್ತಾರೆ. ಅದು ಆಗ್ತಾ ಇರುವಾಗಲೇ ದಾವಿದನ ವಿರುದ್ಧವಾಗಿ ಒಂದು ಒಂದು ಪಂಗಡದ ಜನರು ಏನ್ ಮಾಡ್ತಾರಂದ್ರೆ ಸೌಲನ ಕಡೆಯ ಮಗನಾದ ಇಷ್ಪೋಶೋತನ್ನ ಅಲ್ಲಿ ಅರಸನಾಗಿ ನೇಮಕ ಮಾಡ್ತಾರೆ. ನೀವು ವಚನಗಳನ್ನ ಓದ್ ನೋಡುವಾಗ ಓಕೆನಾ. ಸೊ ಆ ಒಂದು ವಿಷಯ ನಡೆದ್ರು ದಾವಿದನು ಯಾವ ರೀತಿಯ ಪ್ರತಿಕ್ರಿಯೆ ತೋರಿಸ್ತಾ ಅಂತ ನೋಡ್ಬೇಕಾದ್ರೆ ಎಲ್ಲೂ ಆ ಒಂದು ಘಟನೆಯನ್ನ ತುಂಬಾ ದೊಡ್ಡದಾಗಿ ತಗೊಂಡು ಆ ಇಷ್ಪೋಶತನ್ನ ಸಾಯಿಸೋದು ಅಥವಾ ಅವನು ವಿರುದ್ಧವಾಗಿ ಜನ ಮಾಡಿದ ಮೇಲೆ ಆತನ ಗಮನ ಕೊಟ್ಟದೆ ಕೊಡದೆ ಅಲ್ಲಿ ದೇವರಲ್ಲಿ ಕಾದಿರೋನಾಗಿದ್ದ ಸಹೋದರ ಸಹೋದರರೇ. ಅದರಿಂದ ಈ ವಿಷಯಗಳೆಲ್ಲ ನೋಡುವಾಗ ದಾವಿದನು ಆತನಲ್ಲಿ ಶಕ್ತಿ ಪೌರುಷ ಆತನಿಗೆ ಎಲ್ಲಾ ಒಂದು ಅರ್ಹತೆ ಒಂದು ಪವರ್ ಇತ್ತು ಅವನಿಗೆ ಅರಸನಾಗಿ ಏನಾದರೂ ಮಾಡೋದಕ್ಕೆ. ಆದರೆ ಅವನು ಸೌಲನ ರೀತಿಯ ಒಂದು ಗುಣಗಳನ್ನ ಹೊಂದದೆ ದೇವರನ್ನ ಯಾವಾಗ್ಲೂ ದೇವರು ಆತನ ಸಂಗಡ ಇರಬೇಕು, ಆತನಿಗೆ ಶಿಕ್ಷೆ ಬರೋದಾದ್ರೂ ದೇವರಿಂದನೇ ಬರಲಿ ಅಂತ ಕಾಯುವ ಒಬ್ಬ ವ್ಯಕ್ತಿಯಾಗಿ ಸೌಲನು ಕಂಡು ಬರ್ತಾನೆ ಸಹೋದರ ಸಹೋದರರೇ. ಸೊ ಇದೆಲ್ಲ ನಾವು ನೋಡುವಂತ ಮುಖ್ಯವಾದ ಬುದ್ಧಿ ಪಾಠಗಳು. ಸೊ ಆ ಒಂದು ವಿಷಯಗಳನ್ನ ನೋಡುವಾಗ ಕಡೆಯದಾದ ಒಂದು ವಿಷಯ ಏನು ಅಂದ್ರೆ ಸಹೋದರ ಸಹೋದರರೇ, ಆತನ ಒಂದು ವಿಷಯದಲ್ಲಿ ಎಷ್ಟು ದೀರ್ಘ ಶಾಂತಿ ಸಮಾಧಾನ ಸಹನೆ ಗುಣ ಇದೆಲ್ಲಾನು ಸೌಲನ ಜೀವನದಲ್ಲಿ ನಾವು ನೋಡೋರಂತರಾಗಿದ್ದೀವಿ ಸಹೋದರ ಸಹೋದರ. ಸೊ ಅವನು ಈಗಿರುವ ಜನ ಯಾವ ರೀತಿ ಅಂದ್ರೆ ಈಗಿರುವ ಒಂದು ಈ ಇರುವ ಒಂದು ಪೊಲಿಟಿಕಲ್ ಲೀಡರ್ಸ್ ಹೆಂಗೆ ಅಂದ್ರೆ ಅವರನ್ನೇ ಜನರ ಮಧ್ಯದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಅವರು ಆಳ್ವಿಕೆ ಮಾಡೋದಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ದಾವಿದನ ಜೀವನದಲ್ಲಿ ನೋಡ್ಬೇಕಾದ್ರೆ ಜನರು ಆತನನ್ನು ಆಯ್ಕೆ ಮಾಡಬೇಕು, ಅದು ದೇವರಿಂದ ನಡಿಬೇಕು ಅಂತ ಕಾದಿರುವ ಒಂದು ವ್ಯಕ್ತಿಯಾಗಿ ಅಲ್ಲಿ ದಾವಿದನು ಕಂಡು ಬಂದ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಅದರಿಂದ ಈ ವಿಷಯಗಳೆಲ್ಲ ನಮ್ಮ ಗಮನಕ್ಕೆ ಯಾಕೆ ತಂದೆಯ ದೇವರು ಈ ಒಂದು ದಿನದಲ್ಲಿ ತರ್ತಾರೆ ಅಂದ್ರೆ ದೇವರ ರಾಜ್ಯದ ಆತ್ಮೀಕ ಇಸ್ರೇಲರಾಗಿ ಇದ್ರು ದಾವಿದನು ಈ ಒಂದು ಲೋಕದಲ್ಲಿ ಬರುವಂತ ದಿನಗಳಲ್ಲಿ ಈ ಒಂದು ಭೂಲೋಕದ ಒಂದು ಆಶೀರ್ವಾದವನ್ನ ಪಡ್ಕೊಳ್ಳುವ ವ್ಯಕ್ತಿನೂ ಈ ಗುಣವನ್ನ ಹೊಂದಿದ್ದಾನೆ ಅಂದ್ರೆ ಪರಲೋಕ ಬಾಧ್ಯವನ್ನ ಪಡ್ಕೊಳ್ಳುವ ನಾವು ಈ ಗುಣದಲ್ಲಿ ಎಷ್ಟು ಒಂದು ಪ್ರಾಮಾಣಿಕವಾಗಿ ಎಷ್ಟು ಒಂದು ಮೆಚ್ಯೂರಿಟಿಯಲ್ಲಿ ಇರಬೇಕು ಅಂತಾನೆ ನಮಗೆ ಈ ಪಾಠ ಸಹೋದರ ಸಹೋದರೇ. ಇನ್ನೂ ಲೋಕದ ಆತ್ಮವು ಲೋಕದ ಒಂದು ರೀತಿಯಲ್ಲಿ ನಮ್ಮ ಸಂಗಡಿಗರನ್ನ ನೋಡೋದು ಲೋಕದ ರೀತಿಯಲ್ಲಿ ನಾವು ಸಹೋದರ ಸಹೋದರರ ಜೊತೆ ವ್ಯವಹಾರ ಮಾಡೋದು ಲೋಕದ ರೀತಿಯಲ್ಲಿ ಏನ್ರಿ ಅಲ್ಲಿ ಏನಂತ ಹೇಳ್ಬೇಕಂದ್ರೆ ಐಶ್ವರ್ಯವಂತರನ್ನು ದರಿದ್ರರನ್ನು ಯಾವ ರೀತಿಯ ದೃಷ್ಟಿಯಿಂದ ನಾವು ನೋಡ್ತೀವಿ ಇದೆಲ್ಲ ನಮಗೆ ತುಂಬಾ ಮುಖ್ಯವಾದ ಬುದ್ಧಿ ಪಾಠ ಸಹೋದರ ಸಹೋದರ. ಅದರಿಂದ ದಾವೀದನ ಒಂದು ಮನಸ್ಥಿತಿಗೆ ನಾವು ಬರೋದಿಕ್ಕೆ ನಾವು ಸುಮಾರು ನಮ್ಮಲ್ಲಿ ಕೆಲಸ ಮಾಡಬೇಕು.
ದೇವರ ಕೆಲಸ ಮಾಡೋದೊಂದು ನಮ್ಮಲ್ಲಿ ನಾವು ಮಾಡುವಂತ ಕೆಲಸಗಳು ಅತಿ ಹೆಚ್ಚಾಗಿದೆ ಸಹೋದರ ಸಹೋದರರೇ. ನಮ್ಮ ಆತ್ಮವನ್ನು ನಮ್ಮ ಒಂದು ಆತ್ಮವನ್ನು ನಾವು ಸರಿಪಡಿಸ್ಕೊಳ್ಳೋದೇ ಒಂದು ದೊಡ್ಡ ಕೆಲಸವಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾವು ತುಂಬಾ ಜಾಗ್ರತೆಯಿಂದ ಒಂದೊಂದು ದಿನಾನೂ ನಮ್ಮ ಒಳಾಂಗಣದ ವಿಷಯಗಳನ್ನ ನಾವು ಗಮನ ಕೊಡೋಣ. ಸೊ ಅಲ್ಲಿ ನಾವು ಪ್ರಾರಂಭದಲ್ಲಿ ಈ ಪಾಠದ ಪ್ರಾರಂಭದಲ್ಲಿ ಒಂದು ವಚನವನ್ನ ಓದಿದ್ವಿ, ಕೀರ್ತನೆ 97 ಒಂದನೇ ವಚನ ಓದನ. ಯಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಲೋಕವು ಸಂತೋಷಿಸಲಿ, ಸಮುದ್ರದ ತೀರ ಪ್ರದೇಶಗಳೆಲ್ಲ ಹರ್ಷಿಸಲಿ. ಓಕೆ ಸಿಸ್ಟರ್, ಸೊ ಇಲ್ಲಿ ಈ ವಚನವನ್ನ ಓದುವಾಗ ಇದು ಬರುವಂತ ಒಂದು ಒಂದು ಯುಗದ ಒಂದು ಆಶೀರ್ವಾದದ ವಿಷಯವನ್ನ ದಾವೀದನ ಮೂಲಕ ದೇವರು ಬರೆದಿದ್ದಾರೆ ಅಂತ ನೋಡ್ತೀವಿ ಅಲ್ವಾ. ದೇವರು ಏನ್ರಿ ಇನ್ನೊಂದ್ಸರಿ ಓದಿ ಸಿಸ್ಟರ್ ಅದು. ಯಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ನೋಡ್ರಿ, ಯಹೋವನು ರಾಜ್ಯಾಧಿಕಾರವನ್ನ ವಹಿಸ್ಕೊಂಡಿದ್ದಾರೆ, ಈ ಒಂದು ಭೂಮಿಯು ಹರ್ಷಿಸಲಿ ಅಂತ ಹೇಳೋದು. ಈಗ ನಡೆದಿದೆಯಾ ಅಂತ ನೋಡ್ಬೇಕಾದ್ರೆ ಇನ್ನ ಈ ವಿಷಯ ನಡೆದಿಲ್ಲ. ಬರುವಂತ ದಾವಿದನಿಗೆ ಮಿಗಿಲಾದ ದಾವಿದನಾಗಿರುವ ಯೇಸು ಸ್ವಾಮಿಯ ಮೂಲಕ ಯಹೋವ ದೇವರಿಂದ ಅಭಿಷೇಕ ಪಟ್ಟಿರುವಂತ ಯೇಸು ಸ್ವಾಮಿಯ ಮೂಲಕ ಈ ಭೂಮಿಗೆ ಒಂದು ಹರ್ಷಿಸುವ ಒಂದು ಆಶೀರ್ವಾದ ಸಿಗತ್ತೆ ಅನ್ನುವ ಒಂದು ವಚನವೇ ಇದು. ನಾವು ನೋಡುವಂತರವಾಗಿದ್ದೀವಿ ಸಹೋದರ ಸಹೋದರರೇ, ಯಾವಾಗ ಈ ಭೂಮಿ ಈ ಒಂದು ಲೋಕವು ಈ ಒಂದು ಭೂಮಿಯು ಹರ್ಷಿಸುತ್ತದೆ ಅಂತ ನೋಡ್ಬೇಕಾದ್ರೆ ಯಾವಾಗ ಈ ಒಂದು ಭೂಲೋಕದಲ್ಲಿ ನೀತಿ ನ್ಯಾಯ ದೇವರ ಒಂದು ಒಂದು ಸಿಂಹಾಸನವಾಗಿದೆಯೋ ಅದು ಈ ಭೂಮಿಯಲ್ಲಿ ನಡೆಯುವಾಗ ಮಾತ್ರ ಆ ಭೂಲೋಕವು ಹರ್ಷಿಸುವ ವಿಷಯ ಅಲ್ಲಿ ಕಾಣಲ್ಪಡ್ತದೆ ಸಹೋದರ ಸಹೋದರರೇ. ಆ ವಚನವನ್ನ ಎರಡನೇ ವಚನವನ್ನು ಓದಿ ಸಿಸ್ಟರ್, 97:2. ಮುಗಿಲು ಕಾರ್ಗತ್ತಲು ಆತನ ಸುತ್ತಲೂ ಇರುತ್ತವೆ, ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ಥಿವಾರವೇ. ನೋಡ್ರಿ, ನೀತಿ ನ್ಯಾಯವು ಆತನ ಸಿಂಹಾಸನ ಅಸ್ಥಿವಾರವಾಗಿದೆ ಅಂದ್ರೆ ಸಹೋದರ ಸಹೋದರರೇ ಇದು ಬರುವಂತ ಯುಗದ ಒಂದು ಪ್ರಾಫಿಟಿಕ್ ವರ್ಸ್ ಆಗಿದೆ ಅಲ್ವಾ. ಅದು ಒಂದು ಯಾವ ರೀತಿ ಈ ಒಂದು ವಿಷಯವನ್ನ ನಾವು ಈಗ ಇದನ್ನ ನೆನೆಸ್ಕೊಂಡ್ರೆ ಈ ಒಂದು ವಚನದ ಒಂದು ಸಂಪೂರ್ಣತೆ ಬರುವಂತ ಯುಗದಲ್ಲಿ ನಡೆಯುವಂಥದ್ದಾಗಿದೆ. ದೇವರ ರಾಜ್ಯ ಈ ಭೂಮಿಯಲ್ಲಿ ಸ್ಥಾಪನೆ ಆಗಿ ಅದು ಜನರು ಆ ಭೂಮಿಗೆ ಬರುವಾಗ ಈ ಒಂದು ವಿಷಯ ನಡೀತದೆ. ಅದರಲ್ಲಿ ತುಂಬಾ ಪ್ರಾಮುಖ್ಯವಾದ ವಿಷಯ ಏನು ಅಂದ್ರೆ ಈ ಒಂದು ಯಹೋವನು ಅಲ್ಲಿ ಆಳ್ವಿಕೆ ಮಾಡುವಾಗ ಕ್ರಿಸ್ತನ ಮೂಲಕ ಆ ಒಂದು ಆಳ್ವಿಕೆ ನಡೆಯುವಾಗ ಆ ಒಂದು ಭೂಲೋಕವು ಅಲ್ಲಿ ಹರ್ಷಿಸುವ ವಿಷಯ ನಡೆಯುವಾಗ ನಾವು ರಾಜ್ಯದ ಮಕ್ಕಳಾಗಿ ಪರಲೋಕದ ಬಾಧ್ಯವನ್ನ ಹೊಂದಿದವರಾಗಿ ಇದೀವ ಇಲ್ವಾ ಅನ್ನೋದೇ ನಮಗೆ ಪ್ರಶ್ನೆ. ನಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ, ಆ ಅವಕಾಶವನ್ನ ಪಡ್ಕೊಳ್ಳೋದು ಅಥವಾ ಕಳ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಅದರಿಂದ ಒಂದೊಂದು ದೇವರ ವಾಕ್ಯವು ನಮಗೆ ಅಮೂಲ್ಯವಾದದ್ದು, ನಮಗೆ ಉತ್ಕರ್ಷವಾದದ್ದು ಮತ್ತೆ ಎಚ್ಚರಿಕೆಯಾದದ್ದು ಆಗಿದೆ. ಅದರಿಂದ ಈ ಒಂದು ವಿಷಯದಲ್ಲಿ ನಮಗೆ ಸಾರಾಂಶ ಈ ದಿನದಲ್ಲಿ ಸಿಕ್ತು. ದಾವಿದನ ಗುಣದಲ್ಲಿ ಒಂದು ಎರಡು ಮುಖ್ಯವಾದ ಗುಣಗಳನ್ನ ನೋಡಿದ್ವಿ ನಾವು ಅಲ್ವಾ. ಸಾರಾಂಶವಾಗಿ ನೋಡ್ಬೇಕಾದ್ರೆ ಒಂದು ದಾವಿದನಿದ್ದ ತಾಳ್ಮೆ, ಆ ತಾಳ್ಮೆಯ ಗುಣ ಯಾವುದೇ ರೀತಿಯ ಒಂದು ಏನಂತ ಹೇಳ್ಬೇಕಾದ್ರೆ ಒಂದು ಎಚ್ಚಳ ಪಡುವಂತ ವಿಷಯ ಆತನಲ್ಲಿ ನೋಡಿಲ್ಲ ನಾವು, ಅಥವಾ ಅಲ್ಲಿ ಆತನಲ್ಲಿದ್ದ ಆ ಒಂದು ಪ್ರೈಡ್ನ ನಾವು ನೋಡಿಲ್ಲ ದೇವರಲ್ಲಿ ಕಾದ. ಎರಡನೇ ಮುಖ್ಯವಾದ ವಿಷಯ ವೈರಿಯನ್ನ ಯಾವ ರೀತಿ ಪ್ರೀತಿಸಿದ್ದ, ಆ ವೈರಿಗೆ ಕೊಡುವಂತ ಗುಣ ಆ ಗೌರವವನ್ನ ಯಾವ ರೀತಿ ಕೊಟ್ಟ ಅಂತ ನೋಡುವಂತ ಎರಡು ಗುಣಗಳು. ಈ ಎರಡು ಗುಣಗಳು ಒಂದು ವೇಳೆ ನಮ್ಮಲ್ಲಿ ಕೊರತೆಯಾಗಿ ಕಾಣಲ್ಪಟ್ರೆ, ಒಂದು ವೇಳೆ ಅದು ನಮ್ಮಲ್ಲಿ ಇನ್ನ ನಮ್ಮಲ್ಲಿ
ಸಂಪೂರ್ಣಗೊಳ್ಳದೆ ಇದ್ರೆ ಆ ಸಂಪೂರ್ಣತೆಗೋಸ್ಕರ ನಾವು ದಿನನಿತ್ಯ ದೇವರಲ್ಲಿ ಬೇಡಿ ಆ ಗುಣವನ್ನ ಹೊಂದೋದಕ್ಕೆ ನಾವು ಪ್ರಯತ್ನ ಮಾಡೋಣ ಸಹೋದರ ಸಹೋದರರೇ. ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ದೇವರ ಚಿತ್ತ ಇದ್ರೆ ಮುಂದಿನ ದಿನಗಳಲ್ಲೂ ನಾವು ಪಾಠಗಳನ್ನ ನಾವು ನೋಡೋಣ. ಈ ಒಂದು ದಿನದಲ್ಲೂ ನಾವು ಈ ಪಾಠವನ್ನ ನೋಡುವಾಗ ಒಂದಷ್ಟು ವಚನಗಳನ್ನ ನಾವು ಓದೋದಕ್ಕೆ ಹೇಳಿದೆ. ಆ ದಯವಿಟ್ಟು ಆ ವಚನಗಳನ್ನ ಈ ಒಂದು ಪಾಠವನ್ನ ಮರೆಯೋದಕ್ಕೆ ಮುಂಚೆ ಈ ವಚನಗಳನ್ನ ಓದ್ಬಿಟ್ರೆ ಈ ಪಾಠದ ಒಂದು ವಿಷಯ ಇನ್ನ ನಮ್ಮ ಮನಸ್ಸಲ್ಲಿ ಅದು ಆಳವಾಗಿ ಅದು ನಿಂತಿರ್ತದೆ ಸಹೋದರ ಸಹೋದರೇ. ಅದರಿಂದ ಆ ವಚನಗಳನ್ನ ಓದ್ರಿ ದಯವಿಟ್ಟು. ಬರುವಂತ ಒಂದು ಪಾಠಕ್ಕೆ ಯಾವ ಒಂದು ವಚನಗಳನ್ನ ಓದ್ಬೇಕು ಅಂತ ಈಗ್ಲೇ ನಾನು ಹೇಳ್ಬಿಡ್ತೀನಿ. ದೇವರ ಚಿತ್ತ ಇದ್ರೆ ಬರುವಂತ ದಿನಗಳಲ್ಲಿ ಬರುವಂತ ಬರೋ ವಾರ ಈ ಒಂದು ವಚನದ ಆಧಾರದ ಮೇಲೆ ನಾವು ಇನ್ನೊಂದು ಪಾಠವನ್ನ ನೋಡೋಣ. ದಯವಿಟ್ಟು ಬರ್ಕೊಳ್ಳಿ. 2 ಸಾಮುವೇಲ 2 ಅಧ್ಯಾಯ 1-7 ವಚನಗಳನ್ನ ಓದ್ರಿ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. 2 ಸಾಮುವೇಲ 2 ಅಧ್ಯಾಯ 1-7 ವಚನಗಳನ್ನ ಓದ್ರಿ. ಮತ್ತೆ 2 ಸಾಮುವೇಲ 5 ಅಧ್ಯಾಯ 1-5 ವಚನಗಳನ್ನ ಓದ್ರಿ. 2 ವಾಕ್ಯಗಳನ್ನ ಓದಿ ನೀವು ಈ ಪಾಠಕ್ಕೆ ನೀವು ಬರೋ ವಾರ ತಯಾರಾಗಿ ಬಂದ್ರೆ ನಾವು ಕೊಡುವಂತ ವಿಷಯಗಳು ಈ ವಚನಗಳ ಆಧಾರ ಮೇಲೇನೆ ಇರ್ತದೆ. ಸೊ ಅದರಿಂದ 2 ಸಾಮುವೇಲ 2 ಅಧ್ಯಾಯ 1-7 ವಚನಗಳು, 2 ಸಾಮುವೇಲ 5 ಅಧ್ಯಾಯ 1-5 ವಚನಗಳು. ಸೊ ಇದು ಸ್ಪಷ್ಟವಾಗಿದೆ ಅನ್ಕೋತೀನಿ ನಿಮ್ಗೆ. ಸೊ ಅದರಿಂದ ದಯವಿಟ್ಟು ಈ ವಿಷಯಗಳನ್ನ ನೀವು ಮತ್ತೆ ನಿಮ್ಮ ಒಂದು ಪರ್ಸನಲ್ ಸ್ಟಡಿಯಲ್ಲಿ ಮೆಲುಕಾಕ್ರಿ. ನಿಮ್ಗೆ ಇನ್ನ ಅಧಿಕವಾದ ವಿಷಯಗಳನ್ನ ತಂದೆಯ ದೇವರು ವಚನಗಳನ್ನ ಓದುವಾಗ ಅದನ್ನ ನಮ್ಗೆ ವ್ಯಕ್ತಪಡಿಸ್ತಾರೆ. ಅದರಿಂದ ಈ ಒಂದು ಪಾಠ ಮುಗಿದ ನಂತರ ನಾವು ಪುಸ್ತಕಗಳನ್ನ ಮುಚ್ಚಿ ಹಂಗೇ ನಮ್ಮ ನಾರ್ಮಲ್ ಲೈಫ್ಗೆ ಹೋಗ್ಬಿಟ್ರೆ ಈ ವಚನಗಳು ಎಲ್ಲೂ ನಮಗೆ ಉಪಯೋಗ ಆಗಲ್ಲ. ಇದು ಹೆಂಗಾಗ್ಬಿಡ್ತದೆ ಅಂದ್ರೆ ಆ ಬಿತ್ತನೆ ಮಾಡುವಾಗ ಆ ಒಂದು ಬೀಜ ದಾರಿಯಲ್ಲಿ ಬೀಳುವ ಬೀಜವಾಗಿ ಆಗ್ಬಾರ್ದು. ಅದು ಒಳ್ಳೆಯ ಒಂದು ಭೂಮಿಯಲ್ಲಿ ಬಿದ್ದಿರುವ ಬೀಜವಾಗಿ ಇರಬೇಕು ಈ ದೇವರ ವಾಕ್ಯ. ಅದರಿಂದ ಭಯಭಕ್ತಿಯಿಂದ ಈ ವಿಷಯಗಳನ್ನ ಮತ್ತೆ ನೀವು ಮೆಲುಕಾಕ್ರಿ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕಡೆಯದಾಗಿ ನಾವು ಒಂದು ಪ್ರಾರ್ಥನೆಯನ್ನ ಮಾಡಿ ಈ ಒಂದು